ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ವಿಶ್ವ ಅಪಘಾತ ದಿನ ಇದರ ಬಗ್ಗೆ ಮಾತನಾಡಲಿದ್ದೇವೆ. ಪ್ರತಿ ವರ್ಷ ಅಕ್ಟೋಬರ್ 17 ರಂದು ವಿಶ್ವ ಅಪಘಾತ ದಿನವನ್ನಾಗಿ ಆಚರಿಸುತ್ತಾರೆ. ಹಾಗೆ ಅದರ ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡಲಿದ್ದೇವೆ. ಅಂದ್ರೆ ವಿಶ್ವ ಅಪಘಾತ ದಿನದ ಮಹತ್ವ ಆಗಿರಬಹುದು, ನಾವು ಆಕ್ಸಿಡೆಂಟ್ ಅನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪೃಥ್ವಿಶ್ರೀ ರವೀಂದ್ರ, ಇವರು ತುರ್ತು ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಡಾಕ್ಟರ್. ನಾವಿವತ್ತು ವಿಶ್ವ ಅಪಘಾತ ದಿನ ಇದರ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಿದ್ದೀವಿ. ಈ ವಿಶ್ವ ಅಪಘಾತ ದಿನದ ಮಹತ್ವವೇನು ಅಂತ ಹೇಳಬಹುದಾ? ಹೌದು, ವರ್ಲ್ಡ್ ಟ್ರಾಮಾ ಡೇ ಅಂದ್ರೆ ವಿಶ್ವ ಅಪಘಾತ ದಿನ ಎವ್ರಿ ಇಯರ್ ಅಕ್ಟೋಬರ್ 17 ರಂದು ನಾವು ಅಬ್ಸರ್ವ್ ಮಾಡ್ತೇವೆ. ಟ್ರಾಮಾ ಅಂದ್ರೆ ಏನು? ದೇಹಕ್ಕೆ ಏನೇ ಏಟು ಬಿದ್ದಿದ್ರೆ ಅದನ್ನ ನಾವು ಟ್ರಾಮಾ ಅಂತ ಹೇಳ್ತೇವೆ. ಇದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರಬಹುದು, ಅಥವಾ ಹೈಟ್ ಇಂದ ಒಬ್ಬೊಬ್ರು ಬಿದ್ದಿರ್ತಾರೆ ಅದಿರಬಹುದು, ನ್ಯಾಚುರಲ್ ಡಿಸಾಸ್ಟರ್ಸ್ ಇರ್ಬೋದು, ವಾರ್ ಇರ್ಬೋದು, ಇವೆಲ್ಲ ಟ್ರಾಮಾ ಅಂತ ಒಂದು ಒಟ್ಟಿಗೆ ಕಲೆಕ್ಟಿವ್ ಆಗಿ ಹೇಳ್ತೇವೆ. ಪ್ರತಿ ವರ್ಷ ವರ್ಲ್ಡ್ ಅಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಮಂದಿ ಟ್ರಾಮಾ ಇಂದ ನಿಧನರಾಗ್ತಾರೆ. ಬರೀ ಇಂಡಿಯಾಲೇ ನೀವು ನೋಡ್ಬೇಕು ಅಂದ್ರೆ 1.5 ಲಕ್ಷಕ್ಕಿಂತ ಹೆಚ್ಚು ಮಂದಿ ಟ್ರಾಮಾ ಇಂದ ನಿಧನರಾಗ್ತಾರೆ. ಇದು ಡೆತ್ ಬಗ್ಗೆ, ಬಟ್ ಎಷ್ಟೊಂದು ಜನ ಡೆತ್ ಆಗದಿದ್ರು ಕೂಡ ಪರ್ಮನೆಂಟ್ ಡಿಸೆಬಿಲಿಟಿ ಇಂದ ಸಫರ್ ಮಾಡ್ತಾರೆ. ಪ್ಯಾರಾಲಿಸಿಸ್ ಇರಬಹುದು, ಅಥವಾ ಬ್ರೈನ್ ಇಂಜುರಿ ಆಗಿಬಿಟ್ಟು ಪ್ರಜ್ಞೆ ಯಾವಾಗಲೂ ಕಮ್ಮಿ ಇರೋದಿರಬಹುದು, ಆಕ್ಸಿಡೆಂಟ್ ಆದ್ಮೇಲೆ ಫ್ರ್ಯಾಕ್ಚರ್ಸ್ ಆಗಿರಬಹುದು. ಇದರದ್ದು ಕಾಸ್ಟು, ಹಾಸ್ಪಿಟಲ್ ಬಂದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟದ್ದು ಕಾಸ್ಟು, ಹಾಸ್ಪಿಟಲ್ ಸ್ಟೇ, ಮತ್ತೆ ಇತರವಾದ ಇನ್ನೊಂದು ಮಾರ್ಬಿಡಿಟಿ ಅಂತ ಏನು ಹೇಳ್ತಾರೆ, ಮತ್ತೆ ಪರ್ಮನೆಂಟ್ ಡಿಸಬಿಲಿಟಿ ಏನು ಹೇಳ್ತಾರೆ, ಇದೆಲ್ಲ ಇದಕ್ಕಿಂತ ಎಷ್ಟೋ ಹೆಚ್ಚಿರುತ್ತೆ. ವರ್ಲ್ಡ್ ಅಲ್ಲಿ ಟ್ರಾಮಾ ಇಸ್ ದ 9th ಲೀಡಿಂಗ್ ಕಾಸ್ ಆಫ್ ಡೆತ್. ಮತ್ತೆ 15 to 29 ಇಯರ್ಸ್ ಅಂತ ಏನು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತಾರೆ, ಅದರಲ್ಲಿ ಟ್ರಾಮಾ ಇಸ್ ದ 1 ಲೀಡಿಂಗ್ ಕಾಸ್ ಆಫ್ ಡೆತ್. ಅದರಿಂದಾಗಿ ಟ್ರಾಮಾ ಒಂದು ತುಂಬ ಇಂಪಾರ್ಟೆಂಟ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್. ಅದಕ್ಕೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ 17 ರಂದು ನಾವು ವರ್ಲ್ಡ್ ಟ್ರಾಮಾ ಡೇ ಅಂತ ಯಾಕೆ ಅಬ್ಸರ್ವ್ ಮಾಡ್ತೇವೆ ಅಂದರೆ, ಇದರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಪ್ರಿವೆನ್ಷನ್ ಹೆಂಗೆ ಮಾಡ್ಬೋದು, ಮತ್ತು ಟ್ರಾಮಾ ಆದಮೇಲೆ ಫಸ್ಟ್ ಏಡ್ ಹೇಗೆ ಮಾಡಬೇಕು, ಇಮಿಡಿಯೇಟ್ ಸ್ಟೆಪ್ಸ್ ಏನು ತೊಗೊಬೇಕು, ಇದರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಪ್ರತಿ ವರ್ಷ ಅಕ್ಟೋಬರ್ 17 ರಂದು ವರ್ಲ್ಡ್ ಟ್ರಾಮಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೇವೆ. ಓಕೆ, ಹಾಗೆ ಇನ್ನು ಆಕ್ಸಿಡೆಂಟ್ ಆದಮೇಲೆ ಇದು ಕ್ರಿಟಿಕಲ್ ಪೀರಿಯಡ್ಗಳು ಯಾವುದೆಲ್ಲ ಇರ್ತದೆ? ಕ್ರಿಟಿಕಲ್ ಪೀರಿಯಡ್ ಅಂದರೆ ಈಗ ಆಕ್ಸಿಡೆಂಟ್ ಆದಮೇಲೆ ಪೀಕ್ ಡೆತ್ಸ್ ಮತ್ತು ಪ್ರಾಬ್ಲಮ್ಸ್ ಆಗೋದು ಯಾವಾಗ ಅಂದರೆ ಮೂರಿರುತ್ತೆ. ಓಕೆ ಡಾಕ್ಟರ್, ಅದ್ರ ಬಗ್ಗೆ ಮಾತನಾಡುವ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಾನು ನಮಸ್ಕಾರ. ತಮ್ಮ ಹೆಸರು ಸರ್? ನಾವು ಎ ಕೃಷ್ಣ ಶೆಟ್ಟಿ, ಐಕಳ ಅಂತ. ಓಕೆ ಸರ್, ತಮ್ಮ ಪ್ರಶ್ನೆ ಏನು ಕೇಳಬಹುದು? ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಇದು ಈಗ ಆಕ್ಸಿಡೆಂಟ್ ಎಲ್ಲ ಆಗ್ತದಲ್ಲ? ಹೌದು. ಆಗ ಈಗ ಏನಾದ್ರು ವ್ಯಕ್ತಿಗೆ ಗಾಯ ಆದ್ರೆ, ಮರ್ಡರ್ ಏನೋ ಆದ್ರೆ, ಸತ್ರೆ, ಈಗ ಪರಿಹಾರ ಸಿಗುವಲ್ಲಿ ವೈದ್ಯಕ್ಕೆ ಏನು ಸೌಲಭ್ಯ ವ್ಯವಸ್ಥೆ ಮಾಡಿ ಕೊಡ್ತಾ ಅಂತ ಒಂದನೇದು ಪ್ರಶ್ನೆ ನಂದು. ಓಕೆ, ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಏನು ಸೌಲಭ್ಯ ಸಿಗುತ್ತೆ ಅಂತ? ಹೌದೌದು, ಪರಿಹಾರ ವ್ಯವಸ್ಥೆ ಈಗ ವೈದ್ಯಕೀಯದಲ್ಲಿ ಏನಾದ್ರು ಸೌಲಭ್ಯ ಅದಕ್ಕೆ ಸಹಾಯ ಮಾಡುವಂತ ಏನೋ ಇಂತು ಅಂತ. ವೈದ್ಯಕೀಯ ಡೆತ್ ಆದ್ಮೇಲೆ ಓಕೆ, ಎಷ್ಟೊಂದು ಸತಿ ಆಕ್ಸಿಡೆಂಟ್ ಆದ್ಮೇಲೆ ಆಸ್ಪತ್ರೆಗೆ ಬರ್ತಾರೆ, ಆಮೇಲೆ ಅದಾದ್ಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಡೆತ್ ಆಗತ್ತೆ. ಸೊ ಈಗ ನೀವು ಕೇಳ್ತಿರೋದು ಅಂದ್ರೆ ಇನ್ಶೂರೆನ್ಸ್ ಸ್ಕೀಮ್ಸ್ ಬಗ್ಗೆ ಅಂತ ಅನ್ಸುತ್ತೆ, ಕರೆಕ್ಟಾ? ಸೊ ಆಕ್ಚುಲಿ ಗೌರ್ಮೆಂಟು, ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟು ಆಯುಷ್ಮಾನ್ ಭಾರತ್ ಅಂತ ಕ್ರಿಯೇಟ್ ಮಾಡಿದೆ. ಸೊ ಇನಿಷಿಯಲಿ ಈಗ ಆಕ್ಸಿಡೆಂಟ್ ವಿಕ್ಟಿಮ್ ಏನಾಗ್ತಾರೆ, ಅವರು ಇಮಿಡಿಯೇಟ್ ಆಗಿ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕು. ಸಪೋಸ್ ಆ ಆಕ್ಸಿಡೆಂಟ್ ಆದಮೇಲೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಮಿಡಿಯೇಟ್ ಆಗಿ ಕೇರ್ ಕೊಟ್ಟಮೇಲೆ ಫರ್ದರ್ ಟ್ರೀಟ್ಮೆಂಟಿಗೆ ಖಾಸಗಿ ಆಸ್ಪತ್ರೆ ಅಥವಾ ನೆಕ್ಸ್ಟ್ ಆಸ್ಪತ್ರೆಗೆ ಅವರು ಕಳಿಸ್ಬೇಕು ಅಂದರೆ ಅವರು ಒಂದು ಇನ್ಶೂರೆನ್ಸ್ ಸ್ಕೀಮ್ದು ಲೆಟರ್ ಕೊಡ್ತಾರೆ. ಆಗ ನೀವು ಖಾಸಗಿ ಆಸ್ಪತ್ರೆಗೆ ಹೋದಾಗ ಆ ಆಯುಷ್ಮಾನ್ ಭಾರತ್ ಅಂಡರ್ ಅಡ್ಮಿಷನ್ ಮಾಡಿಬಿಟ್ಟು ಫರ್ದರ್ ಸ್ಕೀಮ್ ಮತ್ತು ಟ್ರೀಟ್ಮೆಂಟ್ ಏನಿರುತ್ತೆ ಅದರ ಅಂಡರ್ ಆಗುತ್ತೆ.
ಸೊ ಆ ಥರ ನಿಮಗೆ ರೆಫರೆನ್ಸ್ ಲೆಟರ್ ಇತ್ತು, ನೀವು ಬಂದಿದ್ದೀರಾ ಅಂದರೆ ಫರ್ದರ್ ಟ್ರೀಟ್ಮೆಂಟ್ ಮತ್ತು ಇನ್ ಕೇಸ್ ಡೆತ್ ಆದರೂ ಕೂಡ ಅಷ್ಟು ಏನು ಟ್ರೀಟ್ಮೆಂಟ್ ಆಗಿತ್ತೋ ಅದರ ಅಂಡರು ಅಪ್ಲಿಕೇಬಲ್ ಆಗತ್ತೆ. ಬಟ್ ಅದಕ್ಕೆ ಕೆಲವೊಂದು ಗೌರ್ಮೆಂಟ್ದೊಂದು ರೂಲ್ಸ್ ಇರುತ್ತೆ, ಅಂದರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇರಬೇಕು, ಮತ್ತು ಇಲ್ಲಾಂದರೆ ನಿಮಗೆ ರೆಫರೆನ್ಸ್ ಲೆಟರ್ ಬೇಕು, ಇಂಥದ್ದೆಲ್ಲ ಅದು ಫಾಲೋ ಆದರೆ ಆಗ ಅದು ನಿಮಗೆ ಸೌಲಭ್ಯನ ನೀವು ತಗೊಬೋದು. ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಡಾಕ್ಟರ್, ನಾವು ಕ್ರಿಟಿಕಲ್ ಪೀರಿಯಡ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೌದು. ಸೊ ಆಕ್ಸಿಡೆಂಟ್ ಆದಮೇಲೆ ಮೂರು ಕ್ರಿಟಿಕಲ್ ಪೀರಿಯಡ್ ಇರುತ್ತೆ. ಫಸ್ಟ್ ಕ್ರಿಟಿಕಲ್ ಪೀರಿಯಡ್ ಅಂದರೆ ವಿತ್ ಇನ್ ಸೆಕೆಂಡ್ಸ್ ಟು ಮಿನಿಟ್ಸ್. ಆಗ ಮೇಜರ್ ಏನಾದರೂ ತಲೆಗೆ ಪೆಟ್ಟು, ಸ್ಪೈನಲ್ ಕಾರ್ಡ್ಗೆ ಪೆಟ್ಟು, ಇಲ್ಲಾಂದರೆ ಹಾರ್ಟ್ಗೆ ಏನಾದರೂ ಪೆಟ್ಟು ಬಿದ್ದಿದ್ರೆ, ಇಲ್ಲ ಏನಾದರೂ ಮೇಜರ್ ವೆಸಲ್ಸ್ಗೆ ಇಂಜುರಿ ಆದರೆ ಆಗ ಇಮಿಡಿಯೇಟ್ ಆಗಿ ಡೆತ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಈ ಪೀಕನ್ನು ನಾವು ಹೇಗೆ ಟ್ಯಾಕಲ್ ಮಾಡ್ಬೋದು ಅಂದರೆ, ಮೇನ್ ಆಗಿ ಇದು ನಿಮ್ಮ ಕೈಯಲ್ಲಿದೆ, ಅದು ಪ್ರಿವೆನ್ಷನ್. ಆಕ್ಸಿಡೆಂಟ್ ಆಗದೇ ಇರೋ ಥರ ನೋಡ್ಕೊಳ್ಳೋದು, ಅಥವಾ ಆಕ್ಸಿಡೆಂಟ್ ಆದಾಗ ನಾವು ಸೀಟ್ ಬೆಲ್ಟ್ ಹಾಕಿದರೆ, ಹೆಲ್ಮೆಟ್ ಹಾಕಿದರೆ, ಇಂಥದ್ದೇನಾದರೂ ಇದ್ದರೆ ಇದು ಪೀಕ್ನ ನಾವು ಕಮ್ಮಿ ಮಾಡ್ಬೋದು. ಸೆಕೆಂಡ್ ಕ್ರಿಟಿಕಲ್ ಪೀರಿಯಡ್ ಅಥವಾ ಪೀಕ್ ಅಂದರೆ ನೆಕ್ಸ್ಟ್ ಫ್ಯೂ ಅವರ್ಸಲ್ಲಿ, ಮಿನಿಟ್ಸ್ ಟು ಅವರ್ಸಲ್ಲಿ. ಅದಕ್ಕೆ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೇವೆ. ಈಗ ಇದರಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಇಮಿಡಿಯೇಟಾಗಿ ಟ್ರಾಮಾ ವಿಕ್ಟಿಮ್ನ, ಎಷ್ಟೊಂದು ಸತಿ ನಾವು ನೋಡ್ತೇವೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಬಟ್ ಜನರು ಏನು ಅನ್ಕೋತಾರೆ ಅಂದರೆ ನಾವು ಅಲ್ಲಿ ಹೋದರೆ ಪೊಲೀಸ್ ಕೇಸ್ ಆಗುತ್ತೆ ಮತ್ತು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ಟಕ್ ಆಗ್ತೀವಿ ಅಂತ. ನಾವು ಆ ಥರ ಎಲ್ಲ ಮಾಡಿದೆ, ನಮ್ಮ ನಾಗರಿಕರು ಒಳ್ಳೆ ನಾಗರಿಕರಾಗುವ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಟ್ಟು ನಾವು ಆಸ್ಪತ್ರೆಗೆ ಇಮಿಡಿಯೇಟಾಗಿ ಇಂಥ ಪೇಷಂಟ್ನ ಸೇಫಾಗಿ ಆಂಬ್ಯುಲೆನ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಆಗ ನಾವು ಇಮಿಡಿಯೇಟಾಗಿ ಫಸ್ಟ್ ಏಡ್, ರಿಸಸಿಟೇಷನ್ ಎಲ್ಲ ಕೊಟ್ಬಿಟ್ಟು ಇವರನ್ನ ಉಳಿಸ್ಬಹುದು. ಈ ಸೆಕೆಂಡ್ ಪೀಕಲ್ಲಿ ಯಾಕೆ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ಇಂಟರ್ನಲ್ ಬ್ಲೀಡಿಂಗಿಂದ ಮತ್ತು ಒಂದೊಂದ್ಸತಿ ಹೆಡ್ ಇಂಜುರೀಸಿಂದ. ಸೊ ಇದಕ್ಕೆ ನಾವು ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಬಹುದು. ಆದರೆ ಅದಕ್ಕೋಸ್ಕರ ನಾವು ಇಮಿಡಿಯೇಟಾಗಿ ಆಸ್ಪತ್ರೆಗೆ ರೀಚ್ ಆಗೋಕ್ಕೆ ನಾವು ಫೆಸಿಲಿಟೇಟ್ ಮಾಡಿಕೊಡ್ಬೇಕು. ಥರ್ಡ್ ಕ್ರಿಟಿಕಲ್ ಪೀರಿಯಡ್ ಅಂದರೆ ವೀಕ್ಸ್ ಆದಮೇಲೆ. ಅದು ಯೂಶ್ವಲಿ ಇಂಜುರೀಸ್ ಏನಾಗಿರುತ್ತೆ ಅದರಿಂದ ಇನ್ಫೆಕ್ಷನ್ ಆದರೆ ಅಥವಾ ಆರ್ಗನ್ಗೆ ಪೆಟ್ಟು ಬಿದ್ದಿರತ್ತಲ್ವಾ, ಆ ಪ್ರಾಬ್ಲಮ್ಸಿಂದ ಥರ್ಡ್ ಪೀಕ್ ಬರುತ್ತೆ. ಓಕೆ, ಸೊ ಇದು ಕ್ರಿಟಿಕಲ್ ಪೀರಿಯಡ್ಸ್. ಇವಿಷ್ಟು ಕ್ರಿಟಿಕಲ್ ಪೀರಿಯಡ್ ಆಯಿತು. ಹೌದು. ಹಾಗೆ ಡಾಕ್ಟರ್, ಇನ್ನು ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ನಾವು ನೋಡಿದಾಗ ಆವಾಗ ನಾವು ಏನು ಮಾಡಬೇಕಾಗ್ತದೆ? ಕರೆಕ್ಟ್. ಸೊ ಇವಾಗ ಸಪೋಸ್ ನೀವು ಸ್ಕೂಟ್ರಲ್ಲಿ ಕಾರಲ್ಲಿ ಹೋಗ್ತಿದ್ದಾಗ ರೋಡ್ ಸೈಡಲ್ಲಿ ನೀವು ಆಕ್ಸಿಡೆಂಟ್ ವಿಕ್ಟಿಮ್ನ ನೋಡ್ತೀರಿ, ಆವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಹೆದರ್ಕೊಂಡ್ಬಾರ್ದು. ಬಿಕಾಸ್ ಗುಡ್ ಸಮಾರ್ಟಿಯನ್ ಲಾಸ್ ಇರುತ್ತೆ, ಸೊ ನೀವೇನಾದ್ರು ಹೆಲ್ಪ್ ಮಾಡೋಕ್ಕೆ ಹೋದರೆ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಫಸ್ಟ್ ಥಿಂಗ್ ಏನು ಅಂದರೆ, ಆಕ್ಸಿಡೆಂಟ್ ವಿಕ್ಟಿಮ್ ರೋಡ್ ಮಧ್ಯ ಇದ್ದರೆ ಅಲ್ಲಿ ನಾವು ಹೆಲ್ಪ್ ಮಾಡೋಕ್ಕೆ ಹೋದರೆ ನಮಗೂ ಡೇಂಜರ್ ಇರುತ್ತೆ. ಸೊ ಅದಕ್ಕೆ ಸೇಫಾಗಿ ಆದಷ್ಟು ಕಮ್ಮಿ ಮೂಮೆಂಟ್ ಮಾಡಿಬಿಟ್ಟು ಅವ್ರನ್ನ ಫುಟ್ಪಾತಿಗೆ, ರೋಡ್ ಸೈಡಿಗೆ, ನಮ್ಮ ಸೇಫ್ಟಿ ಮತ್ತು ಫರ್ದರ್ ಪೇಷಂಟ್ ಸೇಫ್ಟಿಗೋಸ್ಕರ ಅವ್ರನ್ನ ಫಸ್ಟು ಅಲ್ಲಿಗೆ ಹಾಕ್ಕೊಳ್ಬೇಕು. ಅದಾದಮೇಲೆ ನಾವು ಯಾರಿಗಾದರೂ 108ಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ನ ಕರೀರಿ ಅಂತ ಹೇಳಬೇಕು. ನೆಕ್ಸ್ಟು ನಾವು ಚೆಕ್ ಮಾಡಬೇಕು ಪೇಷಂಟಿಗೆ ಪ್ರಜ್ಞೆ ಇದೆಯಾ ಅಂತ. ಸಪೋಸ್ ಅವರಿಗೆ ಪ್ರಜ್ಞೆ ಇಲ್ಲ, ಮತ್ತು ಉಸಿರಾಡ್ತ ಇಲ್ಲ, ಮತ್ತು ಪಲ್ಸ್ ನೋಡಬೇಕು. ಪಲ್ಸ್ ಇಲ್ಲ ಅಂತ ಅಂದರೆ ಇಲ್ಲಿ ರಕ್ತನಾಳ ಚೆಕ್ ಮಾಡಬೇಕು. ಅಥವಾ ಉಸಿರಾಟ ಇಲ್ಲ, ಪ್ರಜ್ಞೆ ಇಲ್ಲ, ಇದೆಲ್ಲ ಇಲ್ಲ ಅಂದರೆ ಆಗ ನಾವು ಹೇಳ್ಬೋದು ಅವರದು ಹೃದಯ ಸ್ತಂಭಗೊಂಡಿದೆ. ಆಗ ನಾವು ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ CPRನ ಮಾಡಬೇಕು. ಸಪೋಸ್ ಅಂಥದ್ದು ಪರಿಸ್ಥಿತಿ ಅಲ್ಲ, ಪ್ರಜ್ಞೆ ಕಮ್ಮಿ ಇದೆ ಬಟ್ ಉಸಿರಾಡ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ಸ್ ತೊಗೊಳ್ಬೇಕು. ಪುನಃ 108ಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ ಬರಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ತುಂಬ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಆ ಬ್ಲೀಡಿಂಗ್ನ ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನಗೊಳ್ಬೇಕು. ಕಾಲಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆ ಥರ ಕಾಣ್ತಾ ಇದೆ ಅಂದರೆ ಸ್ಪ್ಲಿಂಟ್ ಹಾಕಿಬಿಟ್ಟು ಅದು ಮೂಮೆಂಟ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಅದರ ಬಗ್ಗೆ ನಾನು ಫರ್ದರ್ ಮಾತಾಡ್ತೇನೆ. ಇನ್ನೊಂದೇನು ಅಂದರೆ ಸ್ಪೈನ್ ಬೋರ್ಡ್. ಸ್ಪೈನ್ ಬೋರ್ಡ್ ಅಂತ ಇದು ಇದು ಸ್ಪೈನ್ ಬೋರ್ಡ್ ಅಂತ ಇದೆ. ಅದು ಒಂದು ಬೇಸಿಕಲಿ ಒಂದು ಫರ್ಮ್ ಫ್ಲ್ಯಾಟ್ ಸರ್ಫೇಸು. ಓಕೆ, ಮತ್ತು ಅದು ಕತ್ತು ಮೂವ್ ಆಗದೆ ಇರೋಕ್ಕೆ ಸೈಡಲ್ಲಿ ಒಂದು ಫೆಸಿಲಿಟಿ ಇರುತ್ತೆ, ಆ ಥರ ಮಾಡಬೇಕು. ಯಾಕೆ ಅಂದರೆ ಸಪೋಸ್ ಏನಾದರೂ ಸ್ಪೈನಲ್ ಕಾರ್ಡ್ ಇಂಜುರಿ ಇದ್ದರೆ ಆಗ ನಾವು ಮೂಮೆಂಟ್ ಮಾಡುವಾಗಲೇ ಆ ಇಂಜುರಿ ವರ್ಸ್ ಆಗಿಬಿಟ್ಟು ಸಡನ್ ಆಗಿ ಉಸಿರಾಟ ನಿಲ್ಲೋದು ಆ ಥರ ಆಗೋಕ್ಕೆ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಇಂಥ ಮೆಷರ್ಸ್ ತೊಗೊಳ್ಬೇಕು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಾವು ನೋಡ್ತೇವೆ ಅಂದರೆ, ಈಗ ಆಕ್ಸಿಡೆಂಟ್ ಆದ ತಕ್ಷಣ ನೀರು ಕುಡೀರಿ ಅಂತ ಕೊಡ್ತೇವೆ, ನೀರು ಅಥವಾ ಇದನ್ನು ತಿನ್ನಿ ಅಂತ ಕೊಡ್ತೇವೆ.
ಆ ತರ ಮಾಡಿದಾಗ ಏನಾಗತ್ತೆ ಅಂದ್ರೆ ತಲೆಗೆ ಪೆಟ್ಟು ಬಿದ್ದಿದ್ರೆ ಇಲ್ಲ ಏನಾದ್ರೂ ಮೇಜರ್ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ತರ ಮಾಡೋದ್ರಿಂದ ಅವರಿಗೆ ವಾಂತಿ ಆಗ್ಬೋದು. ಮತ್ತೆ ಸಪೋಸ್ ಪ್ರಜ್ಞೆ ಕಮ್ಮಿ ಇದೆ ಅಂದ್ರೆ ಅವರು ಆ ವಾಂತಿನ ಸ್ವಾಲೋ ಮಾಡಿಬಿಟ್ಟು ಸ್ವಾಲೋ ಮಾಡುವಾಗ ಪ್ರಾಬ್ಲಮ್ ಆಗಿ ಶ್ವಾಸಕೋಶಕ್ಕೆ ಹೋಗಕ್ಕೆ ಚಾನ್ಸ್ ಇದೆ. ಆಗ ನಾವು ಹೆಲ್ಪ್ ಮಾಡೋದ್ ಬದಲು ಹಾರ್ಮ್ ಮಾಡ್ತೇವೆ. ಅದಕ್ಕೆ ಇಂಥ ಮೇಜರ್ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಅವರಿಗೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಏನು ಕೊಡಬೇಡಿ. ಆದಷ್ಟು ಬೇಗ 108ಗೆ ಫೋನ್ ಮಾಡಿಬಿಟ್ಟು ನೀವು ಆಂಬ್ಯುಲೆನ್ಸ್ ಇಂದ ಸೇಫ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಓಕೆ, ಹಾಗೆ ಡಾಕ್ಟರ್ ಆಕ್ಸಿಡೆಂಟ್ ಆದಾಗ ತುಂಬಾ ಬ್ಲೀಡ್ ಆಗುತ್ತೆ, ಆವಾಗ ಏನು ಮಾಡಬೇಕು? ನೀವು ಆವಾಗ ಹೇಳಿದ್ರಿ ಮತ್ತೆ ಹೇಳ್ತೀರಿ ಅಂತ, ಆವಾಗ ಏನು ಮಾಡಬೇಕಾಗ್ತದೆ? ಹಾ, ಸೊ ಸಪೋಸ್ ಈಗ ನಾವು ಆಕ್ಸಿಡೆಂಟ್ ಆದ್ಮೇಲೆ ಕೈಯಲ್ಲಿ ಕಾಲಲ್ಲಿ ವೂಂಡಿಂದ ಅಥವಾ ತಲೆಯಲ್ಲಿ ವೂಂಡಿಂದ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಒಂದು ನಾವು ಏನ್ ಜ್ಞಾಪಕ ಇಟ್ಕೊಳ್ಬೇಕು ಅಂದ್ರೆ ಗುಡ್ ಕಂಪ್ರೆಷನ್ ಕೊಟ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಓಕೆನಾ? ಸೊ ಹತ್ರದಲ್ಲಿ ಏನಾದರೂ ಕ್ಲೀನ್ ಕ್ಲಾತ್ಸ್ ಇರುತ್ತೆ ನೋಡಿ, ಆ ಕ್ಲೀನ್ ಕ್ಲಾತ್ ಸಿಗತ್ತಲ್ವಾ, ಅದನ್ನ ನಾವು ವೂಂಡ್ ಮೇಲೆ ಇಟ್ಬಿಟ್ಟು ಪ್ರೆಷರ್ ಕೊಡಬೇಕು. ಎಷ್ಟೊತ್ತು ಪ್ರೆಷರ್ ಕೊಡಬೇಕು ಅಂದರೆ ಬ್ಲೀಡಿಂಗ್ ಸ್ಟಾಪ್ ಆಗೋ ತನಕ. ಒಮ್ಮೊಮ್ಮೆ ನೀವು ಆಸ್ಪತ್ರೆಗೆ ಬರೋ ತನಕನೂ ಬ್ಲೀಡಿಂಗ್ ಸ್ಟಾಪ್ ಆಗದೇ ಇರಬಹುದು, ಒಮ್ಮೊಮ್ಮೆ ಸ್ವಲ್ಪ ಒಂದು 5-10 ನಿಮಿಷದಲ್ಲಿ ಸ್ಟಾಪ್ ಆಗ್ಬೋದು. ಸಪೋಸ್ ಸ್ಟಾಪ್ ಆದರೆ ಇನ್ನೊಂದು ಕ್ಲೀನ್ ಕ್ಲಾತಿಂದ ಬ್ಯಾಂಡೇಜ್ ಥರ ಕಟ್ಬಿಟ್ಟು ಫರ್ದರ್ ಪ್ರೆಷರ್ ಕಂಟಿನ್ಯೂ ಮಾಡಬೇಕು. ಮತ್ತು ಪುನಃ ಪುನಃ ಚೆಕ್ ಮಾಡಬೇಕು ವೆದರ್ ಅದು ಬ್ಲೀಡಿಂಗ್ ಇನ್ನೂ ಅದು ಸೋಕ್ ಆಗ್ತಾ ಇದೆಯಾ, ಬ್ಲೀಡಿಂಗ್ ಜಾಸ್ತಿ ಆಗಿದೆಯಾ ಅಂತ. ಆ ಥರ ಇದ್ದರೆ ನಾವು ಪುನಃ ಪ್ರೆಷರ್ ಕೊಡಬೇಕು. ಚೆನ್ನಾಗಿ ನಾವು ಪ್ರೆಷರ್ ಕೊಟ್ಟರೆ ಬ್ಲೀಡಿಂಗ್ನ ಡೆಫಿನೆಟ್ಲಿ ಸ್ಟಾಪ್ ಮಾಡ್ಬೋದು. ಅದೇ ಟೈಮ್ಗೆ ಇನ್ನೊಂದು ಏನು ಮಾಡಬೇಕು ಅಂದರೆ ಸ್ಪ್ಲಿಂಟ್ ಹಾಕಬೇಕು, ಸೊ ದ್ಯಾಟ್ ಅದು ಮೂಮೆಂಟ್ ಆಗಬಾರ್ದು. ಮೂಮೆಂಟ್ ಜಾಸ್ತಿ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗೋಕ್ಕೆ ಚಾನ್ಸ್ ಇರುತ್ತೆ. ಸೊ ಅದರಿಂದಾಗಿ ನಾವು ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಪ್ರೆಷರ್ ಹಾಕಬೇಕು ಮತ್ತು ಸ್ಪ್ಲಿಂಟ್ ಹಾಕಬೇಕು. ಸೇಮ್ ಟೈಮ್ ಎಷ್ಟೊಂದು ಸತಿ ನಾವು ನೋಡ್ತೇವೆ ಅದು ಬ್ಲೀಡ್ ಆಗ್ತಾ ಇದೆ ಅಂದರೆ ಅದರ ಮೇಲೆ ಟೀ ಪೌಡರು ಅಥವಾ ಮಣ್ಣನ್ನೆಲ್ಲ ಹಾಕ್ತಾರೆ. ಆ ಥರ ಹಾಕಿದ್ರೆ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅದು ಡರ್ಟಲ್ಲೆಲ್ಲ ಅಂದರೆ ಆರ್ಗ್ಯಾನಿಸಮ್ಸ್ ಇರುತ್ತಲ್ವಾ, ಸೊ ಆ ವೂಂಡ್ ಇನ್ಫೆಕ್ಷನ್ ಆಗೋಕ್ಕೆ ಜಾಸ್ತಿ ರಿಸ್ಕ್ ಇರುತ್ತೆ. ಸೊ ಅದಕ್ಕೆ ಅದೆಲ್ಲ ಮಾಡೋಕ್ಕಿಂತ ಬರೀ ಒಂದು ಒಳ್ಳೆ ಕ್ಲೀನ್ ಕ್ಲಾತನ್ನು ನೀವು ವೂಂಡ್ ಮೇಲೆ ಹಾಕಿ ಪ್ರೆಷರ್ ಕೊಡಿ. ಸಪೋಸ್ ನೀವು ಫಸ್ಟ್ ಏಡಲ್ಲಿ ಟ್ರೈನಿಂಗ್ ಮಾಡಿದ್ದೀರಾ ಅಂದರೆ, ಸಪೋಸ್ ಈಗ ಕಂಪ್ರೆಷನ್ ಮಾಡಿ ಎಷ್ಟೊತ್ತು ಮಾಡಿದ್ರು ಸ್ಟಾಪ್ ಆಗ್ತಾ ಇಲ್ಲ, ಆಸ್ಪತ್ರೆ ಇನ್ನೇನು ಬರಬೇಕಿದೆ ಅಂದರೆ ಒಂದು ಟಾರ್ನಿಕೆ ಅಂತ ಹೇಳ್ತಾರೆ. ಅಂದರೆ ಏನು ಅಂದರೆ, ಸಪೋಸ್ ವೂಂಡ್ ಇಲ್ಲಿದೆ ಅಂದರೆ ಅದರ ಮೇಲೆ ಒಂದು ಟೈಟಾಗಿ ಒಂದು ಬ್ಯಾಂಡೇಜ್ ಥರ ಹಾಕೋದು ಟಾರ್ನಿಕೆ ಅಂತಲೇ ಬರುತ್ತೆ. ಅದು ಹಾಕಿದ್ರೆ ಆಗ ಪುನಃ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಆದರೆ ಅದು ಪ್ರಾಬ್ಲಮ್ ಏನು ಅಂದರೆ, ತುಂಬ ಟೈಮ್ ಇಟ್ಟರೆ ಆಸ್ಪತ್ರೆಗೆ ಹೋಗೋಕ್ಕೆ ಲೇಟ್ ಆಯಿತು ಆ ಥರ ಅಂತ, ಆವಾಗ ಕೈ ಗ್ಯಾಂಗ್ರೀನ್ಗೆ ಹೋಗುತ್ತೆ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದು ಜಾಸ್ತಿ ಟೈಮ್ನ ನಾವು ರೆಕಮೆಂಡ್ ಮಾಡಲ್ಲ. ಸೊ ಕಂಪ್ರೆಷನಲ್ಲೇ ಪ್ರಯತ್ನ ಪಡಿ. ಬಟ್ ಸಪೋಸ್ ತುಂಬ ಬ್ಲೀಡಿಂಗ್ ಆಗ್ತಿದೆ ಅಂದರೆ ಸ್ವಲ್ಪ ಟೈಮ್ಗೆ ಇದು ಟಾರ್ನಿಕೆ ನೀವು ಆಸ್ಪತ್ರೆ ರೀಚ್ ಆಗೋ ತನಕ ಹಾಕ್ಬೋದು. ಬಟ್ ಟ್ರೈನ್ ಇರೋರು ಮಾತ್ರ ಅದನ್ನು ಮಾಡೋದು ಬೆಟರು. ಇಲ್ಲಾಂದರೆ ಜಸ್ಟ್ ಕ್ಲೀನ್ ಕ್ಲಾತ್ ಕಂಪ್ರೆಷನ್ ಪ್ರೆಷರ್ ಹಾಕಿ ವೂಂಡ್ ಮೇಲೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಮತ್ತು ನಿಯರೆಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮೂಮೆಂಟ್ ಆಗದೇ ಇರೋ ಥರ ಒಂದು ಸ್ಪ್ಲಿಂಟ್ ಹಾಕಿ. ಓಕೆ ಡಾಕ್ಟರ್, ಇನ್ನು ಫ್ರ್ಯಾಕ್ಚರ್ಸ್ ಆದಾಗ ಹೇಗೆ ಗೊತ್ತಾಗುತ್ತೆ, ಆವಾಗ ಏನು ಮಾಡಬೇಕಾಗ್ತದೆ? ಹಾಂ, ಸೊ ಸಪೋಸ್ ಒಬ್ಬರಿಗೆ ಫ್ರ್ಯಾಕ್ಚರ್ ಆಗಿದೆ, ಆಗ ಹೇಗೆ ಗೊತ್ತಾಗತ್ತೆ ಅಂದರೆ, ಈಗ ಫ್ರ್ಯಾಕ್ಚರ್ ಆಗಿರೋ ಒಂದು ಫ್ರ್ಯಾಕ್ಚರ್ ಅಂದರೆ ಏನು ಅಂದರೆ, ಮೂಳೆ ಮುರಿದಿರುವಾಗ ಅದನ್ನು ಫ್ರ್ಯಾಕ್ಚರ್ ಅಂತ ಹೇಳ್ತೇವೆ. ಕೈ ಅಥವಾ ಕಾಲಲ್ಲಿ ಸಪೋಸ್ ಫ್ರ್ಯಾಕ್ಚರ್ ಆಗಿದೆ ಅಂದರೆ ಅಲ್ಲಿ ಊದಲಿಕ್ಕೆ ಶುರು ಆಗ್ತದೆ, ದಪ್ಪ ಆಗ್ತದೆ, ಮತ್ತು ತುಂಬ ನೋವಾಗ್ತದೆ. ಮತ್ತು ಕೈನ ಮೂವ್ ಮಾಡುವಾಗ ಅಥವಾ ಕಾಲನ್ನ ಮೂವ್ ಮಾಡಾಗ ಆ ಮೂಮೆಂಟ್ ಮಾಡಲಿಕ್ಕೆ ಫುಲ್ ಆಗೋದಿಲ್ಲ. ಆಗ ನಾವು ಫ್ರ್ಯಾಕ್ಚರ್ ಇರಬಹುದು ಅಂತ ಸಸ್ಪಿಷನ್ ಮಾಡ್ಕೊಳ್ಬೋದು. ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡ್ತಾರೆ, ಆಗಲೇ ಅದು ಕನ್ಫರ್ಮ್ ಆಗೋದು. ಸಪೋಸ್ ಈ ಥರ ನಿಮಗೆ ಯಾರಾದರೂ ಬಿದ್ದಿರೋರು ಫ್ರ್ಯಾಕ್ಚರ್ ಆಗಿದೆ ಅಂತ ನಿಮಗೆ ಸಸ್ಪೆಕ್ಟ್ ಆಗ್ತಿದ್ರೆ, ಆಗ ನಾವು ಮೇನ್ ಆಗಿ ಅದನ್ನು ಇಮ್ಮೊಬಿಲೈಸ್ ಮಾಡಬೇಕು. ಅಂದರೆ ಏನರ್ಥ ಅಂದರೆ, ಫರ್ದರ್ ಮೂವ್ ಆಗದೆ ಇರಂಗೆ ನೋಡ್ಕೊಳ್ಬೇಕು. ಅದಕ್ಕೆ ನಾವು ಸ್ಪ್ಲಿಂಟ್ ಹಾಕ್ತೇವೆ. ಸ್ಪ್ಲಿಂಟ್ ಎಲ್ಲಿ ಸಿಗತ್ತೆ ಅಂದರೆ, ಎನಿ ಹಾರ್ಡ್ ಫರ್ಮ್ ಸರ್ಫೇಸ್ ಆಯಿತಾ, ಅದನ್ನು ಸ್ಪ್ಲಿಂಟ್ ಅಂತೇವೆ. ಸೊ ಸಪೋಸ್ ಇವಾಗ ಮನೇಲಿ ಕಾರ್ಡ್ಬೋರ್ಡ್ ಇರ್ಬೋದು, ಅಥವಾ ರೋಡ್ ಸೈಡಲ್ಲಿ ಒಂದು ವುಡನ್ ಪ್ಲ್ಯಾಂಕ್ ಸಿಗತ್ತಲ್ವ, ಅದಿರ್ಬೋದು, ಅದೇನು ಇಲ್ಲ ಅಂದರೆ ನ್ಯೂಸ್ ಪೇಪರ್ ಇರ್ಬೋದು. ರೋಲ್ ಮಾಡಿಬಿಟ್ಟು ಒಂದು ಫರ್ಮ್ ಸರ್ಫೇಸ್ ಮಾಡಬೇಕು, ಸ್ಟ್ರೇಟ್ ಸರ್ಫೇಸ್. ಸಪೋಸ್ ನ್ಯೂಸ್ ಪೇಪರ್ ಇಲ್ಲ ಅಂದರೆ ಈವನ್ ಟವೆಲ್ನ ರೋಲ್ ಅಪ್ ಮಾಡಿಬಿಟ್ಟು, ಮೇನ್ಲಿ ಒಂದು ಫರ್ಮ್ ಆಗಿರೋ ಸ್ಮೂತ್ ಇರೋ ಫರ್ಮ್ ಸರ್ಫೇಸ್ ಬೇಕು. ಅದನ್ನು ಇಟ್ಬಿಟ್ಟು
ಈಗ ಕೈ ಫ್ರ್ಯಾಕ್ಚರ್ ಇದೆ ಅಂದರೆ ಹಿಂಗೆ ಇಟ್ಕೊಂಡ್ಬಿಟ್ಟು ಕಟ್ಟಬೇಕು. ಇದು ಯಾಕೆ ಮಾಡ್ತೇವೆ ನಾವು ಅಂದರೆ, ಈ ಥರ ಮಾಡೋದ್ರಿಂದ ಫರ್ದರ್ ಮೂಮೆಂಟ್ ಆಗಲ್ಲ. ಆಗ ಏನಾಗತ್ತೆ ಅಂದರೆ ನೋವು ಕಮ್ಮಿ ಆಗತ್ತೆ, ಮತ್ತು ಇಲ್ಲಿ ಏನಾದರೂ ಮೇಜರ್ ರಕ್ತನಾಳಗಳಿದ್ದರೆ ಅದರದ್ದು ಫರ್ದರ್ ಇಂಜುರಿ ನಿಲ್ಲತ್ತೆ, ಮತ್ತು ಫ್ರ್ಯಾಕ್ಚರ್ ಏನಾದರೂ ಬ್ರೇಕ್ ಆಗಿರುತ್ತಲ್ವ, ಅದು ಫರ್ದರ್ ಮೂಮೆಂಟ್ ಆಗಿ ಪುನಃ ಡಿಸ್ಪ್ಲೇಸ್ ಆಗಿ ಜಾಸ್ತಿ ಪ್ರಾಬ್ಲಮ್ ಆಗೋದು ಪ್ರಿವೆಂಟ್ ಆಗುತ್ತೆ. ಮತ್ತು ನೋವು ತುಂಬ ಇದೆ, ಊತ ತುಂಬ ಇದೆ ಅಂದರೆ ಈವನ್ ಒಂದು ವಾರ್ಮ್ ಕ್ಲಾತ್ ಒಳಗೆ ಸ್ವಲ್ಪ ಐಸ್ ಇಟ್ಬಿಟ್ಟು ಅದು ಕೂಡ ಹಾಕಿದರೆ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ. ಮತ್ತು ಅದೇ ಟೈಮ್ಗೆ ನೀವು ಆಸ್ಪತ್ರೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು 108 ಅಲ್ಲಿ. ಓಕೆ, ಹಾಗಾದ್ರೆ ಮನೆಯಲ್ಲಿ ಕಾಲು ಸ್ಪ್ರೈನ್ ಆದಾಗ ಆವಾಗ ಏನು ಮಾಡಬೇಕಾಗ್ತದೆ? ಸೊ ಒಂದೊಂದು ಸತಿ ನಾವು ಲೈಕ್ ನಡೆಯುವಾಗ ಕಾಲು ಟ್ವಿಸ್ಟ್ ಆಗಿಬಿಟ್ಟು ನೋವು ಆ ಥರ ಎಲ್ಲ ಆಗುತ್ತಲ್ವಾ, ಆಗ ಅದು ಸ್ಪ್ರೇನ್ ಆಗಲಿಕ್ಕೆ ಚಾನ್ಸ್ ಇದೆ. ಇಂಥ ಸಿಚುವೇಶನ್ನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಅದು ಒಂದು RICE ರೈಸ್ ಅಂತ ಹೇಳ್ತೇವೆ. ಆರ್ ಅಂದರೆ ರೆಸ್ಟು. ಫರ್ದರ್ ತುಂಬ ಅಂದರೆ ಈಗ ಸ್ಪ್ರೇನ್ ಆಗಿರೋ ಕಾಲ್ ಮೇಲೆ ನಡೆಯೋದು ಆ ಥರ ಎಲ್ಲ ಮಾಡಿದ್ರೆ ಸ್ಪ್ರೇನ್ ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಆಗದೆ ಇರೋಂಗೆ ನಾವು ರೆಸ್ಟ್ ಕೊಡಬೇಕು. ಆರ್ ಸ್ಟ್ಯಾಂಡ್ಸ್ ಫಾರ್ ರೆಸ್ಟ್. ಐ ಅಂದರೆ ಐಸ್. ಸೊ ಆಗಲೇ ಡಿಸ್ಕಸ್ ಮಾಡ್ದಂಗೆ ಸ್ವೆಲ್ಲಿಂಗು ಮತ್ತು ಪೇನು ಇದೆಲ್ಲ ಕಮ್ಮಿ ಮಾಡಬೇಕು ಅಂದರೆ ಐಸ್ ಇಟ್ಟರೆ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ. ಸೊ ಐ ಅಂದರೆ ಐಸ್. ಸಿ ಅಂದರೆ ಕಂಪ್ರೆಷನ್. ಸೊ ಏನಾದರೂ ಕಂಪ್ರೆಷನ್ ಬ್ಯಾಂಡೇಜ್ ಆ ಥರ ಹಾಕೋಬೋದು. ಇ ಅಂದರೆ ಎಲಿವೇಷನ್. ಸೊ ಇವಾಗ ಕಾಲಲ್ಲಿ ಸ್ಪ್ರೇನ್ ಆಗಿದೆ ಅಂದರೆ ಒಂದು ದಿಂಬನ್ನ ಕಾಲು ಕೆಳಗೆ ಇಟ್ಬಿಟ್ಟು ಸ್ವಲ್ಪ ಎಲಿವೇಷನ್ ಹೈಟ್ ಕೊಡಬೇಕು. ಸೊ RICE ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಷನ್. ಸೊ ಯೂಶ್ವಲಿ ಈ ಥರ ಇನಿಷಿಯಲ್ಸ್ ಫಸ್ಟ್ ಏಡ್ ಮಾಡಿಬಿಟ್ಟು ಫರ್ದರ್ ನೀವು ಆಸ್ಪತ್ರೆಗೆ ಬಂದುಬಿಟ್ಟು ಅದೇನಾದರೂ ಇನ್ನೂ ಫರ್ದರ್ ಫ್ರ್ಯಾಕ್ಚರ್ ಡ್ಯಾಮೇಜ್ ಇದೆಯಾ, ಏನಿದೆ ಇಂಜುರಿ ಅಂತ ನಾವು ಚೆಕ್ ಮಾಡ್ತೇವೆ. ಓಕೆ, ಇನ್ನು ಆಕ್ಸಿಡೆಂಟ್ ಆದಾಗ ತಲೆಗೆ ತುಂಬ ಪೆಟ್ಟು ಬೀಳುತ್ತೆ, ಆವಾಗ ನಾವು ಕೂಡಲೇ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾ ಅಥವಾ ಸ್ವಲ್ಪ ಸಮಯ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ವಾ ಅಂಥವರನ್ನು ಕರ್ಕೊಂಡು ಹೋಗುವಾಗ? ಸೊ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ತಲೆಗೆ ಏಟ್ ಬಿದ್ದಮೇಲೆ ಹೊರಗಡೆ ಇಂಜುರೀಸ್ ಇರಲ್ಲ, ಬಟ್ ಒಳಗಡೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈ ಒಳಗಡೆ ಬ್ಲೀಡಿಂಗ್ ಆಗ್ತಾ ಇದೆಯೋ ಇಲ್ವೋ ಅಂತ ನಾವು ಬರೀ ಪೇಷಂಟ್ನ ನೋಡಿಬಿಟ್ಟು ಇಮಿಡಿಯೇಟ್ ಆಗಿ ಹೇಳಲಿಕ್ಕೆ ಕಷ್ಟ. ಒಮ್ಮೊಮ್ಮೆ ಇನಿಷಿಯಲಿ ಪ್ರಜ್ಞೆ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಆಮೇಲೆ ನೋಡಿದಾಗ ಒಳಗಡೆ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಸಿಚುಯೇಷನ್ ಇರೋದ್ರಿಂದ ನಾವು ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಫಸ್ಟ್ ಆಫ್ ಆಲ್ ತಲೆ ಇದು ಫೋರ್ ಹೆಡ್ ಮೇಲೆಲ್ಲ ಸ್ಪೆಷಲಿ ಅಥವಾ ತಲೆಯಲ್ಲಿ ನಮ್ಮದು ತುಂಬ ರಕ್ತನಾಳಗಳಿರುತ್ತೆ. ಸೊ ಈವನ್ ಒಂದು ಚಿಕ್ಕ ಇಂಜುರಿ ಆದ್ರೂ ತುಂಬ ಬ್ಲೀಡಿಂಗ್ ಆಗುತ್ತೆ. ಸೊ ನೋಡಿದವ್ರಿಗೆಲ್ಲ ಹೆದರಿಕೆ ಆಗುತ್ತೆ, ಸ್ಪೆಷಲಿ ಮಕ್ಕಳಿಗೆಲ್ಲ ಆದರೆ ಅಪ್ಪ ಅಮ್ಮಂಗೆ ಫುಲ್ ಹೆದರಿಕೆ ಆಗಿರುತ್ತೆ. ಸೊ ಫಸ್ಟ್ ನೀವು ರಿಅಶ್ಯೂರ್ ಮಾಡಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ, ನೀವು ಫಸ್ಟು ಸ್ವಲ್ಪ ಟೆನ್ಷನ್ ತಗೊಂಡ್ಬಿಡಿ ಅಂತ. ನೆಕ್ಸ್ಟು ತುಂಬ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಹೇಳ್ದಂಗೆ ಕಂಪ್ರೆಷನ್. ಸೊ ಏನಾದ್ರು ಕ್ಲೀನ್ ಕ್ಲಾತ್ ತೊಗೊಂಡ್ಬಿಟ್ಟು ಆ ವೂಂಡ್ ಮೇಲೆ ಒಳ್ಳೆ ಕಂಪ್ರೆಷನ್ ಕೊಡಿ. ಸೊ ಆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಎರಡನೇದಾಗೇನು ಅಂದರೆ ಅವರಿಗೆ ನಾವು ತಿನ್ನಕ್ಕೆ ಏನು ಕೊಡಬಾರ್ದು, ಬಿಕಾಸ್ ಆಮೇಲೆ ಇವಾಗ ಪ್ರಜ್ಞೆ ಇದ್ರೂ ಆಮೇಲೆ ಪ್ರಜ್ಞೆ ಕಮ್ಮಿ ಆಗಬಹುದು. ಸೊ ಆವಾಗ ಅವರಿಗೆ ನಾವು ತಿನ್ನಕ್ಕೆ ಕುಡಿಯೋಕ್ಕೆ ಏನಾದ್ರು ಕೊಟ್ಟರೆ ಅದು ಶ್ವಾಸಕೋಶಕ್ಕೆ ಹೋಗಲಿಕ್ಕೆ ಚಾನ್ಸ್ ಉಂಟು, ಅದರಿಂದಾಗಿ ನಾವು ತಿನ್ನಕ್ಕೆ ಇಮಿಡಿಯೇಟಾಗೇನು ಕೊಡಬಾರ್ದು. ಮತ್ತು ವೆದರ್ CT ಸ್ಕ್ಯಾನ್, ಈಗ ಒಳಗಡೆ ಬ್ಲೀಡಿಂಗ್ ಇದೆಯೋ ಇಲ್ವೋ ತಲೆಯಲ್ಲಿ ಅಂತ ನೋಡೋಕ್ಕೆ ಒಂದೇ ವೇ ಇರೋದು ಏನು ಅಂದರೆ CT ಸ್ಕ್ಯಾನ್. ಅದು ಆಸ್ಪತ್ರೆಯಲ್ಲಿ ಮಾಡ್ತೇವೆ. ಯಾರ್ಯಾರಿಗೆ ನಾವು CT ಸ್ಕ್ಯಾನ್ ಮಾಡ್ತೇವೆ ಅಂದರೆ ಪ್ರಜ್ಞೆ ಕಮ್ಮಿ ಇದ್ದರೆ ಅಥವಾ ಆಕ್ಸಿಡೆಂಟ್ ಆದಮೇಲೆ ಫಿಟ್ಸ್ ಥರ ಸೀಜರ್ಸ್ ಅಂತ ಏನು ಹೇಳ್ತಾರೆ ಕೈ ಕಾಲ್ದು ಮೂಮೆಂಟು ಈ ಥರ ಬಂದಿದ್ದರೆ ಅಥವಾ 3 ಸತಿಗಿಂತ ಜಾಸ್ತಿ ವಾಮಿಟಿಂಗ್ ಆಗಿದ್ದರೆ, ಮಕ್ಕಳಲ್ಲಿ ಈವನ್ 1 ಸತಿಗಿಂತ ಜಾಸ್ತಿ ವಾಮಿಟಿಂಗ್ ಆಗಿದ್ದರೆ, ಆಮೇಲೆ ಮೂಗಿಂದ ಕಿವಿಯಿಂದ ಬಾಯಿಯಿಂದ ರಕ್ತ ಬಂದರೆ, ತುಂಬ ತಲೆನೋವು ಅಂತ ಏನಾದರೂ ಹೇಳಿದರೆ, ಆಮೇಲೆ ಏನಾದರೂ ಅರೌಂಡ್ ದಿ ಐಸ್ ಸ್ವೆಲ್ಲಿಂಗ್ ಆಗಿ ಬ್ಲ್ಯಾಕ್ ಆಗಿ ಅಥವಾ ಇಲ್ಲಿ ಏನಾದರೂ ಊದ್ಕೊಂಡಿದ್ರೆ ಕಿವಿ ಹಿಂದ್ಗಡೆ, ಇಂಥ ಸಿಚುಯೇಷನ್ಸಲ್ಲಿ ಸ್ಪೆಷಲಿ ನಾವು ಇಮಿಡಿಯೇಟ್ ಆಗಿ CT ಸ್ಕ್ಯಾನ್ ಮಾಡಬೇಕು. ಬೇರೆ ಏನು ಸಿಚುಯೇಷನ್ ಅಂದರೆ ಏನಾಗಿದೆ ಅಂತ ಅವ್ರಿಗೆ ಜ್ಞಾಪಕ ಇಲ್ಲ, ಅಮ್ನೀಷ್ಯ ಅಂತ ಏನು ಹೇಳ್ತೇವೆ ಹೆಂಗಾಯಿತು ಆಕ್ಸಿಡೆಂಟ್ ಅಂತ ಜ್ಞಾಪಕ ಇಲ್ಲ, ಕನ್ಫ್ಯೂಷನ್ ಈ ಥರ ಇದ್ದರೆ, ಅಥವಾ 65 ಇಯರ್ಸ್ಗಿಂತ ಜಾಸ್ತಿ ಅವ್ರಿಗೆ ಅಥವಾ 1 ವರ್ಷಕ್ಕಿಂತ ಚಿಕ್ಕ ಮಗುಗೆ, ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಜನ ಹಾರ್ಟ್ ಪ್ರಾಬ್ಲಮ್ಗಿರ್ಬೋದು, ಏನಾದರೂ ಬ್ಲಡ್ ಥಿನ್ನರ್ಸ್ ತೊಗೊಳ್ತಾ ಇರ್ತಾರೆ,
ಅವರಿಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಥವಾ ಲಿವರ್ ತೊಂದರೆ ಇರೋರಿಗೆ, ಏನಾದರೂ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರೋರಿಗೆ, ಈವನ್ ಏನೂ ಬಾಕಿ ಸೈನ್ ಇಲ್ಲ ಅಂದರೂ ಕೂಡ ಬಿಕಾಸ್ ಅವರಿಗೆ ಬ್ಲೀಡಿಂಗ್ ಆಗಿರೋ ಚಾನ್ಸ್ ಜಾಸ್ತಿ ಇರೋದ್ರಿಂದ ಇಂಥವರಿಗೆ ನಾವು ಯೂಶ್ವಲಿ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಓಕೆ, ಅಟ್ ದ ಸೇಮ್ ಟೈಮ್ ಏನಾದರೂ ನೋಡಿದಾಗ ಊದಿದೆ, ಫ್ರ್ಯಾಕ್ಚರ್ ಇದೆ ಅಂತ ಫೀಲ್ ಆದರೆ ಅವರಿಗೂ ಕೂಡ ನಾವು ಸಿ ಟಿ ಸ್ಕ್ಯಾನ್ ಮಾಡ್ತೇವೆ. ಅದರಿಂದಾಗಿ ತಲೆಗೆ ಏಟಾಗಿದ್ದಾಗ ನೀವು ಇಮಿಡಿಯೇಟಾಗಿ 108ಗೆ ಫೋನ್ ಮಾಡಿಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ಆಗ ನಾವು ಇದನ್ನೆಲ್ಲ ಅಸೆಸ್ ಮಾಡಿಬಿಟ್ಟು ಏನೇನಿದೆ ಅಂತ ನೋಡಿಬಿಟ್ಟು ಸಿ ಟಿ ಸ್ಕ್ಯಾನ್ ಬೇಕಾ ಬೇಡವಾ ಅಂತ ಹೇಳ್ತೇವೆ. ಅಟ್ ದ ಸೇಮ್ ಟೈಮ್ ಇಮಿಡಿಯೇಟಾಗಿ ನಾವು ಸಪೋಸ್ ಸಿ ಟಿ ಸ್ಕ್ಯಾನ್ ಇವಾಗೇನು ಸೈನ್ಸ್ ಇಲ್ಲ, ಇಮಿಡಿಯೇಟಾಗಿ ಬೇಡ ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ 48 hours ತನಕ ಇವೆಲ್ಲ ಸೈನ್ಸ್ಗೆ ನಾವು ನೋಡಬೇಕು. ಬಿಕಾಸ್ ಎಲ್ಲರಿಗೂ ಸಿ ಟಿ ಮಾಡಿದ್ರೆ ಸಿ ಟಿ ಸ್ಕ್ಯಾನಿಂದ ರೇಡಿಯೇಷನ್ ರಿಸ್ಕ್ ಇರುತ್ತೆ. ಅದಕ್ಕೋಸ್ಕರ ನಾವು ಈಗ ಸಪೋಸ್ ಇದೇನೂ ಇಲ್ಲ, ನಾವು ನೋಡಿಬಿಟ್ಟು ಪರೀಕ್ಷೆ ಮಾಡಿದ್ಮೇಲೆ ನಿಮಗೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರು ಕೂಡ ನಾವು ಇದನ್ನೆಲ್ಲ ಈ ಥರ ಏನಾರ ಆದರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಬನ್ನಿ ಅಂತ ಇನ್ಸ್ಟ್ರಕ್ಷನ್ಸ್ ಜೊತೆ ಡಿಸ್ಚಾರ್ಜ್ ಮಾಡ್ತೇವೆ. ಹಾಗೆ ಡಾಕ್ಟರ್, ಸಪೋಸ್ ಆಕ್ಸಿಡೆಂಟ್ ಆದಾಗ ಹೊಟ್ಟೆಗೆ ಆಗಿರ್ಬೋದು, ಎದೆಗೆ ಪೆಟ್ಟು ಬಿದ್ದಾಗ ಆವಾಗ ಏನು ಮಾಡಬೇಕಾಗ್ತದೆ? ಸೊ ಎಷ್ಟೊಂದು ಸತಿ ಇವಾಗ ಆಕ್ಸಿಡೆಂಟಲ್ಲಿ ಎದೆಗೆ ಮತ್ತು ಹೊಟ್ಟೆಗೆ ಪೆಟ್ಟು ಬಿದ್ದಿರ್ಬೋದು, ಆದರೆ ಅದು ನಾವು ಹೊರಗಡೆ ನೋಡಿದಾಗ ಒಂದೊಂದ್ಸತಿ ಅದರಲ್ಲಿ ಕಾಣುತ್ತೆ ವೆದರ್ ಏನಾದರೂ ಬ್ಲೀಡಿಂಗ್ ಇದೆಯಾ ಅಥವಾ ಏನು ಅಂತ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡು, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕೃಷ್ಣ ಭಟ್ ಅಂತ ಹೇಳಿ, ಮಂಗಳೂರಿಂದ. ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳ್ಬೋದು ಡಾಕ್ಟರ್ ಇದ್ದಾರೆ? ಆಯ್ತು ಡಾಕ್ಟರ್, ಈಗ ವಂದನೆಗಳು. ಹಲೋ ಹೇಳಿ. ಹಲೋ, ಥ್ಯಾಂಕ್ ಯು ಡಾಕ್ಟರ್ಗೆ ವಂದನೆಗಳು. ಓಕೆ ಸರ್, ನಮಸ್ಕಾರ. ಈಗ ನಾವು ಈ ಅಪಘಾತ ಆದ ಕೂಡಲೇ ಈ ಜನಗಳೆಲ್ಲ ಆ ಸ್ಪಾಟ್ನಲ್ಲಿ ರಕ್ತ ಬಂದ್ರೆ ಅಥವಾ ಏನಾದ್ರು ಜೋರಾಗಿ ಅಪಘಾತ ಆಗಿ ಅವನಿಗೆ ದೈಹಿಕವಾಗಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವೆಲ್ಲ ಅದನ್ನು ಆಸ್ಪತ್ರೆಗೆ ಸಾಗಿಸಲಿಕ್ಕೆಲ್ಲ ನಾವು ಸ್ವಲ್ಪ ಹೆದರ್ತೇವೆ. ಇದರ ಬಗ್ಗೆ ಕಾನೂನಿನಲ್ಲಿ ಹೇಗೆ ಅವಕಾಶಗಳಿವೆ? ಯಾಕಂದ್ರೆ ಇಲ್ಲದ ಅವನ ಪುನಃ ಪೊಲೀಸ್ ಎನ್ಕ್ವೈರಿ ಅದೆಲ್ಲ ಆಗ್ತದಲ್ಲ, ಅದರ ಬಗ್ಗೆ ಏನನ್ನೇ ಅದರಲ್ಲಿ ಸರ್ಕಾರದಿಂದ ಅಥವಾ ಇದರಿಂದ ಏನು ಸೌಲಭ್ಯ ಸಿಗ್ತದೆ ಅವರಿಗೆ ಇಮಿಡಿಯೇಟ್ ಆಗಿ ಆಸ್ಪತ್ರೆ ಮನೆ ಅವರನ್ನು ಸಾಗಿಸಲಿಕ್ಕೆ. ಮತ್ತೆ ಎರಡನೇದಾಗಿ ಈ ಸಣ್ಣ ಸಣ್ಣ ಅಪಘಾತಗಳಾದ್ರೆ ಏರ್ ಕ್ರ್ಯಾಕ್ ಅಂತ ಹೇಳಿ ಒಂದು ಏನೋ ಬರ್ತಾ ಇರ್ತದೆ, ಆ ಏರ್ ಕ್ರ್ಯಾಕ್ ಅದು ಸಮ ಆವಾಗಲೇ ತನ್ನಿಂದ ತಾನೇ ಗುಣವಾಗ್ತದ ಅಥವಾ ಅದಕ್ಕೂ ಕೂಡ ಚಿಕಿತ್ಸೆ ಬೇಕಾಗ್ತದ? ನಿಮ್ಮ ಮೊದಲನೇ ಪ್ರಶ್ನೆಗೆ ಮ್ಯಾಮ್ ಉತ್ತರವನ್ನು ಕೊಡ್ತಾರೆ. ಎರಡನೇದಾಗಿ ಸರ್, ನಿಮ್ಮ ಮೊದಲನೇ ಪ್ರಶ್ನೆಗೆ ಡಾಕ್ಟರ್ ಉತ್ತರ ಕೊಡ್ತಾರೆ ಸರ್, ಕೇಳಿಸ್ಕೊಳ್ಳಿ. ನೀವು ಒಳ್ಳೆ ಪಾಯಿಂಟ್ ನ ರೇಸ್ ಮಾಡಿದ್ದೀರಾ. ಅದು ನಾವ್ ಎಷ್ಟೊಂದ್ ಸತಿ ಲೈಕ್ ನೋಡ್ತೇವೆ, ಆಕ್ಸಿಡೆಂಟ್ ಆಗಿರತ್ತೆ ಮತ್ತೆ ಎಲ್ಲರಿಗೂ ಹೆದರಿಕೆ ಆಗತ್ತೆ, ನಾವ್ ಆಸ್ಪತ್ರೆ ಕರ್ಕೊಂಡ್ ಬಂದ್ರೆ ಪೊಲೀಸ್ ಕೇಸ್ ಆಗತ್ತೆ, ನಾವ್ ಅದಕ್ಕೆ ಇನ್ವಾಲ್ವ್ ಆಗ್ಬೇಕು ಮತ್ತೆ ನಮ್ದು ರೋಲ್ ಇರತ್ತೆ ಅಂತ ಭಯ ಪಟ್ಕೊಳ್ತಾರೆ. ಬಟ್ ಆಕ್ಚುಲಿ ಗುಡ್ ಸಮಾರ್ಟಿಯನ್ ಲಾಸ್ ಅಂತ ಇರತ್ತೆ. ಸೊ ಅದ್ರಲ್ಲಿ ಏನಂದ್ರೆ, ಇವಾಗ ನೀವು ಈ ತರ ಆಸ್ಪತ್ರೆಗೆ ಒಬ್ರು ಇಂಜುರಿ ಆಗಿರೋರ್ನ ಸಾಕ್ಸಿದ್ರೆ ನಿಮಗೆ ಅದು ಲೀಗಲ್ ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ನೀವು ಬರೀ ಅಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಈ ತರ ನಾವು ಆಕ್ಸಿಡೆಂಟ್ ನೋಡಿದ್ವಿ ಅಂತ ಅವ್ರಿಗೆ ಅಲ್ಲಿ ಸಾಗಿಸ್ಬೋದು. ಆಮೇಲೆ ಫರ್ದರು ಇನ್ವೆಸ್ಟಿಗೇಷನ್ ಎಲ್ಲ ಅದು ಹೆಂಗೆ ಆಯ್ತು ಆಕ್ಸಿಡೆಂಟ್ ಅದೆಲ್ಲ ಫರ್ದರು ಪೊಲೀಸ್ ಅವರು ನೋಡ್ಕೊಳ್ತಾರೆ, ನಾವು ನಮ್ದು ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನ ನೋಡ್ಕೋತೇವೆ. ನೀವು ಈ ತರ ಆಸ್ಪತ್ರೆಗೆ ಪೇಷಂಟ್ನ ಕರ್ಕೊಂಡು ಬರೋದ್ರಿಂದ ನಿಮಗೆ ಡೆಫಿನೆಟ್ಲಿ ಏನೂ ತೊಂದರೆ ಆಗೋದಿಲ್ಲ, ನಿಮಗೆ ಲೀಗಲಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಇನ್ಫ್ಯಾಕ್ಟ್ ಇದನ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಇಂಥ ಒಂದು ನಾವೆಲ್ಲರೂ ಮಾಡಿಬಿಟ್ಟು ನಾವು ಒಂದು ರೆಸ್ಪಾನ್ಸಿಬಲ್ ನಾಗರಿಕರಾಗ್ಬಿಟ್ಟು ಎಷ್ಟೊಂದು ಇಂಪ್ಯಾಕ್ಟ್ ಮಾಡಿ ಎಷ್ಟೊಂದು ಜನದ ಜೀವ ಸೇವ್ ಮಾಡ್ಬೋದು. ಬಿಕಾಸ್ ಸ್ಪೆಷಲಿ ಆಕ್ಸಿಡೆಂಟ್ಸ್ ಆಗೋದ್ರಲ್ಲಿ ಟೈಮು, ನಾನು ಹೇಳ್ತಿದ್ನಲ್ಲ ಗೋಲ್ಡನ್ ಅವರ್ ಪ್ಲಾಟಿನಮ್ ಮಿನಿಟ್ಸ್, ಇದೆಲ್ಲ ತುಂಬ ಇಂಪಾರ್ಟೆಂಟು. ನಾವು ಇನ್ಯಾರಾದರೂ ಮಾಡ್ತಾರೆ, ಅದು ಯೂಶುವಲ್ ಆಟಿಟ್ಯೂಡ್ ಆ ಥರ ಅಲ್ವಾ, ಇಲ್ಲ ನಾನು ಹೋಗ್ಬೇಕು ಕಂಟಿನ್ಯೂ ಮಾಡಬೇಕು, ಇನ್ಯಾರಾದರೂ ಮಾಡ್ತಾರೆ, ಇನ್ಯಾರು ಹೆಲ್ಪ್ ಮಾಡ್ತಾರೆ, ಅದು ನಮಗೆ ಯಾಕೆ ಆ ಥರ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. 100% ನಿಮಗೆ ನೀವು ಆಕ್ಸಿಡೆಂಟ್ ವಿಕ್ಟಿಮ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ನಿಮಗೆ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಅದಕ್ಕೆ ನಾವು ಎಲ್ಲರೂ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿಬಿಟ್ಟು ಇದು ನಮ್ಮ ಈ ಥರ ನಾವೇನಾದ್ರು ನೋಡಿದ್ರೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಹೆಲ್ಪ್ ಮಾಡಬೇಕು. ಇಟ್ ಮೇ ಬಿ ಜಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು 108 ಕಾಲ್ ಮಾಡಿ 108 ಬರೋ ತನಕ ಅವ್ರಿಗೆ ಎಲ್ಲಿ ಲೊಕೇಶನ್ ಅಂತ ಹೇಳಿ ಹೆಲ್ಪ್ ಮಾಡೋದಿರ್ಬೋದು.
ಇಫ್ ಪಾಸಿಬಲ್ ಅಕಂಪನಿ ಮಾಡಿಬಿಟ್ಟು ಅವ್ರದ್ದು ಕಾಂಟ್ಯಾಕ್ಟ್ಸ್ನ ಟ್ರೇಸ್ ಮಾಡೋಕ್ಕೆ ಅವ್ರಿಗೆ ಈ ಥರ ಇನ್ಫಾರ್ಮೇಶನ್ ಕೊಡೋದಿರ್ಬೋದು. ನಿಮ್ಮ ಕಡೆಯಿಂದ ಈ ಥರ ಮಾಡಿದ್ರೆ ಒಬ್ರದ್ದು ಜೀವ ಉಳಿಸ್ಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಡೆಫಿನೆಟ್ಲಿ ಮಾಡಬೇಕು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಬಹಳ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರು ಅವರು. ಯಾಕಂತ ಹೇಳಿದ್ರೆ ನಾವು ಒಂದು ಆಕ್ಸಿಡೆಂಟ್ ಆದಾಗ ನಾವು ಅಲ್ಲಿ ಹತ್ರ ಹೋಗ್ಲಿಕ್ಕೆ ಭಯ ಪಟ್ಕೊಳ್ತೀವಿ, ಎಲ್ಲಿ ನಮ್ಮ ಮೇಲೆ ಬರುತ್ತೆ ಅಂತ. ಯಾಕೆ ನಮಗೆ ಬೇರೆಯವರ ಉಸಾಬ್ರಿ ಅಂದ್ಕೊಂಡು ನಾವು ಹೋಗ್ತಾ ಇರ್ತೀವಿ. ತುಂಬ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರು. ಹಾಗೆ ಡಾಕ್ಟರ್, ನಾವು ಒಂದು ಆಕ್ಸಿಡೆಂಟ್ ಆದಾಗ ಹೊಟ್ಟೆಗೆ ಅಥವಾ ಎದೆಗೆ ಪೆಟ್ಟು ಬಿದ್ದಾಗ ಏನು ಮಾಡಬೇಕು ಅಂತ ಮಾತಾಡ್ತಾ ಇದ್ದೀವಿ. ಹಾ, ಸೊ ಎದೆಗೆ ಮತ್ತೆ ಹೊಟ್ಟೆಗೆ ಪೆಟ್ಟು ಬಿದ್ದಾಗ ನಾವು ಅದನ್ನ ನೋಡಿದ್ರೆ ನಮಗೆ ಹೊರಗಡೆ ಒಮ್ಮೊಮ್ಮೆ ಗೊತ್ತಾಗ್ತದೆ, ಅಂದ್ರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ವೂಂಡ್ ಇರುತ್ತೆ ಎದೆ ಮೇಲೆ ಹೊಟ್ಟೆ ಮೇಲೆ, ಅಥವಾ ಒಂದು ಓಪನ್ ವೂಂಡ್ ಕೂಡ ಇರಬಹುದು, ಅಥವಾ ಫ್ರಾಕ್ಚರ್ ಆಗಿದ್ರೆ ಏನಾದ್ರೂ ರಿಪ್ಸ್ ಅದು, ಆಗ ಅವರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಇರಬಹುದು, ಅಥವಾ ಎದೆ ನೋವು ಅಂತ ಹೇಳ್ಬೋದು, ಹೊಟ್ಟೆ ನೋವು ಅಂತ ಹೇಳ್ಬೋದು. ಬಟ್ ಎಷ್ಟೊಂದ್ಸತಿ ಹೊರಗಡೆ ನೋಡ್ಲಿಕ್ಕೆ ಏನು ಇಂಜುರಿ ಇಲ್ದಿದ್ರು ಕೂಡ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಪ್ರಾಬ್ಲಮ್ ಏನು ಅಂದ್ರೆ ಹೊರಗಡೆ ನೋಡ್ಲಿಕ್ಕೆ ಸರಿ ಇದ್ದಾರೆ, ನಡೀತಾ ಇದ್ದಾರೆ, ಸೊ ಆಗ ನಾವು ಸರಿ ಇದ್ದಾರಲ್ಲ ಅಂತ ಅನ್ಕೊಂಡ್ಬೋದು. ಬಟ್ ಇಂಟರ್ನಲ್ ಬ್ಲೀಡಿಂಗ್ ಇಂದ ಸ್ಲೋ ಆಗಿ ಬ್ಲೀಡಿಂಗ್ ಆಗ್ಬಿಟ್ಟು ಸಡನ್ ಆಗಿ ಅವ್ರಿಗೆ ಬಿ ಪಿ ಕ್ರ್ಯಾಶ್ ಆಗ್ಬೋದು, ಮತ್ತೆ ಅವರು ಬಿದ್ದು ಕೊಲ್ಯಾಪ್ಸ್ ಆಗ್ಬೋದು. ಅದರಿಂದಾಗಿ ನಾವು ಆಸ್ಪತ್ರೆಯಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತೆ ಎಕ್ಸ್ರೇ ಮಾಡಿಬಿಟ್ಟು ಒಳಗಡೆ ಬ್ಲೀಡಿಂಗ್ ಇಲ್ಲ ಅಲ್ವಾ ಅಂತ ಕನ್ಫರ್ಮ್ ಮಾಡ್ತೇವೆ. ಒಬ್ಬೊಬ್ರಿಗೆ ಇಮಿಡಿಯೇಟ್ ಆಗಿ ಬ್ಲೀಡಿಂಗ್ ಆಗ್ಬೋದು, ಒಬ್ಬೊಬ್ರಿಗೆ ಒಂದ್ ಎರಡು ದಿನ ಆದ್ಮೇಲೂ ಕೂಡ ಗೊತ್ತಾಗ್ಬೋದು. ಇಂಥದ್ದೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಲಿಕ್ಕೆ ಟೈಮ್ ಅದು ಟೈಮ್ ಆದ್ಮೇಲೂ ಆಗಕ್ಕೆ ಚಾನ್ಸಸ್ ಇದೆ. ಅದರಿಂದಾಗಿ ನಾವು ಹೊಟ್ಟೆ ನೋವಿದ್ರೆ, ಎದೆ ನೋವಿದ್ರೆ, ಅಥವಾ ಎದೆ ಮೇಲೆ ಇದು ಇಂಜುರಿ ಆಗಿದ್ರೆ, ಏಟ್ ಬಿದ್ದಿದ್ರೆ, ನಾವು ಟೈಮ್ ವೇಸ್ಟ್ ಮಾಡದೆ ಇಮಿಡಿಯೇಟ್ ಆಗಿ 108ಗೆ ಫೋನ್ ಮಾಡಿಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಬಿಕಾಸ್ ಎಕ್ಸ್ಟರ್ನಲ್ ಇಲ್ಲ ಅಂದ್ರೂ ಇಂಟರ್ನಲ್ ಬ್ಲೀಡಿಂಗ್ ನಾವು ನೋಡ್ಬಿಟ್ಟು ಗೊತ್ತಾಗಲ್ಲ, ಸೊ ಸ್ಕ್ಯಾನ್ ಮಾಡಿಬಿಟ್ಟೇನೆ ಗೊತ್ತಾಗಬೇಕು. ಸೊ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಮೆಸೇಜ್. ಹಾಗೆ ಡಾಕ್ಟರ್, ಈಗ ಕೊರೋನಾ ಇರೋದ್ರಿಂದ ಹೆಚ್ಚಿನ ಜನರು ಆಸ್ಪತ್ರೆಗೆ ಬರಲು ಹೆದರ್ಕೊಳ್ತಾರೆ. ಸ್ವಲ್ಪ ಇಂಥ ಆಕ್ಸಿಡೆಂಟ್ ಆದಾಗಲೂ ಕೂಡ ಅವರು ಒಂದು ಮನೆಯಲ್ಲೇ ಏನಾದರೂ ಒಂದು ಚಿಕ್ಕ ಟ್ರೀಟ್ಮೆಂಟನ್ನು ತಗೊಳ್ತಾರೆ. ಇಂಥ ಟೈಮಲ್ಲಿ ಅವರು ಆಸ್ಪತ್ರೆಗೆ ಬರುವುದು ಒಳ್ಳೆಯದಾ, ಹೋಗ್ಬೋದಾ? ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ನೋಡ್ತಾ ಇದ್ದೇವೆ ಎಷ್ಟೊಂದು ಜನ ಈಗ ಆಸ್ಪತ್ರೆಗೆ ಬರಕ್ಕೇನೆ ಹೆದರ್ತಾರೆ, ಬಿಕಾಸ್ ಏನು ಆಕ್ಸಿಡೆಂಟ್ಗೆ ಹೋದ್ವಿ ಅಲ್ಲಿಂದ ಕೊರೋನಾ ಬಂದ್ಬಿಟ್ರೆ ಆ ತರ ಅಂತ ಒಂದು ಯೋಚನೆ ಇರತ್ತೆ ನಮ್ಮ ಮನಸ್ಸಲ್ಲಿ, ಮತ್ತೆ ಅದು ಆಬ್ವಿಯಸ್ಲಿ ಆ ತರ ಒಂದು ಹೆದರಿಕೆ ಇದ್ದೇ ಇರತ್ತೆ. ಬಟ್ ಎಲ್ಲ ಆಸ್ಪತ್ರೆಗಳಲ್ಲಿ ನಾವು ಇಂಥ ಒಂದು ಕ್ರಾಸ್ ಇನ್ಫೆಕ್ಷನ್ ಆಗಬಾರ್ದು ಅಂತ ನಾವು ಪ್ರಿಕಾಷನ್ಸ್ ತಗೊಂಡಿದ್ದೇವೆ. ಸೊ ಇವಾಗ ಯಾರಾದರೂ ಜ್ವರ, ಕೆಮ್ಮು, ಕೊರೋನಾ ಸಿಂಪ್ಟಮ್ಸ್ ಇಂದ ಬಂದರೆ ಅವ್ರಿಗೇನೆ ನಾರ್ಮಲ್ ಎಮರ್ಜೆನ್ಸಿ ಇಲ್ಲದೆ ಅದಕ್ಕೇ ಬೇರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಬೇರೆ ಕಡೆನೆ ಒಂದು ಟ್ರ್ಯಾಕ್ ಮಾಡಿದ್ದಾರೆ. ಸೊ ಕೊರೋನಾ ಪೇಷಂಟ್ಸು ಮತ್ತು ನಾನ್ ಕೊರೋನಾ ಪೇಷಂಟ್ಸು ಒಂದೇ ಕಡೆ ಇರಲ್ಲ, ಆಯಿತಾ? ಸೊ ಸಸ್ಪಿಷನ್ ಇದ್ದರೆ ಕೊರೋನಾ ಇರಬಹುದು ಅಂತ ಅವರಿಗೆ ಬೇರೆ ಕಡೆಯಿಂದನೇ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಪೇಷಂಟ್ಸು ಆ ಥರ ಒಟ್ಟಿಗೆ ಇರಲ್ಲ. ಸೆಕೆಂಡ್ ಏನು ಅಂದರೆ ಆಸ್ಪತ್ರೆಯಲ್ಲಿ ಎಲ್ಲರೂ ಸೆಕ್ಯೂರಿಟಿಯಿಂದ ಹಿಡಿದು ಹೌಸ್ ಕೀಪಿಂಗಿಂದ ಹಿಡಿದು ಡಾಕ್ಟರ್ಸ್, ನರ್ಸಸ್ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಮತ್ತು ಒಂದು ಪೇಷಂಟ್ ಮತ್ತು ಇನ್ನೊಂದು ಪೇಷಂಟ್ ಮಧ್ಯದಲ್ಲಿ ಹೋಗುವಾಗ ಗ್ಲೌಸ್ನ ಚೇಂಜ್ ಮಾಡ್ತಾರೆ. ಸೊ ಅದರಿಂದ ಒಬ್ರದ್ದು ಇನ್ಫೆಕ್ಷನ್ನು ಇನ್ನೊಬ್ರದ್ದು ಇನ್ಫೆಕ್ಷನ್ನು ಆಗದೇ ಇರೋದಕ್ಕೆ ನಾವು ಆದಷ್ಟು ಟ್ರೈ ಮಾಡ್ತೇವೆ. ಮತ್ತು ಎವ್ರಿ ಬೆಡ್ ಮಧ್ಯದಲ್ಲಿ ನಾವು ಸ್ಪೇಸ್ ಇಡ್ತೇವೆ. ಮತ್ತೆ ಸಪೋಸ್ ಇವಾಗ ಒಬ್ರು ಸ್ಕ್ಯಾನಿಗೆ ಹೋಗಿದ್ರು, ಸೊ ಆ ಸ್ಕ್ಯಾನ್ ಆಗಿ ನೆಕ್ಸ್ಟ್ ಅವರು ಬರೋ ಮುಂಚೆ ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ತೇವೆ. ಸೊ ನಮ್ಮ ಕಡೆಯಿಂದ ನಾವು ಇಂಥ ಪ್ರಿಕಾಷನ್ಸ್ ತಗೊಳ್ತಾ ಇದ್ದೇವೆ. ಸಿಮಿಲರ್ಲಿ ಇವಾಗ ತುಂಬ ಜನ ಒಳಗೆ ಬಿಡಲ್ಲ, ಸೊ ದಟ್ ಜಾಸ್ತಿ ಜನ ಇದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಇರುತ್ತಲ್ವಾ. ಸೊ ಅದಕ್ಕೇ ಒಬ್ರು ಪೇಷಂಟ್ ಜೊತೆ ಒಬ್ರನ್ನ ಮಾತ್ರ ಒಳಗೆ ಬಿಡೋದು, ಅದು ಕೂಡ ಅವಾಯ್ಡ್ ಮಾಡ್ಬೋದು ಅಂದರೆ ಅವಾಯ್ಡ್ ಮಾಡ್ತೇವೆ. ಸೊ ನಮ್ಮ ಕಡೆಯಿಂದ ನಾವು ಇದನ್ನೆಲ್ಲ ಪ್ರಿಕಾಷನ್ಸ್ ತಗೊಳ್ತಾ ಇದ್ದೇವೆ. ಸೊ ಅದೇ ರೀತಿಯಲ್ಲಿ ನೀವು ಕೂಡ ಆಸ್ಪತ್ರೆಗೆ ಬರುವಾಗ ಮಾಸ್ಕ್ ಹಾಕ್ಕೊಳ್ಬೇಕು, ಮತ್ತು ತುಂಬ ಜನ ಒಟ್ಟಿಗೆ ಬರೋದಕ್ಕಿಂತ ಒಬ್ಬರು ಅವ್ರನ್ನ ಅಕಂಪನಿ ಮಾಡ್ಬೋದು ಆ್ಯಂಬುಲೆನ್ಸಲ್ಲಿ. ನೀವು ನಿಮ್ಮ ಪ್ರಿಕಾಷನ್ಸ್ ತೊಗೊಳ್ಬೇಕು, ಮತ್ತು ಅದು ನಿಮಗೆ ಗೊತ್ತಿರೋಂಗೆ ಹ್ಯಾಂಡ್ ವಾಶ್ ಅದನ್ನೆಲ್ಲ ಮಾಡಬೇಕು. ಮತ್ತು ಇನ್ನೊಂದೇನು ಅಂದರೆ ಸಪೋಸ್ ಇವಾಗ ಏನಾದರೂ ಇದು ಫ್ರ್ಯಾಕ್ಚರ್ ಉಂಟು, ಇಲ್ಲಾಂದರೆ ಏನಾದರೂ ಅರ್ಜೆಂಟ್ ಆಪರೇಷನ್ ಆಗಬೇಕು ಅಂದರೆ ನಾವು ಕೋವಿಡ್ ಟೆಸ್ಟಿಂಗ್ ಮಾಡ್ತೇವೆ ಆಸ್ಪತ್ರೆಯಲ್ಲೇ. ಸೊ ನೀವು ಅದೇನು ಯೋಚನೆ ಮಾಡಬೇಡಿ ದಟ್ ಓಕೆ ಕೊರೋನಾ ಇರೋದ್ರಿಂದ ನಮ್ಗೆ ಆಪರೇಷನ್ ಮಾಡಲ್ಲ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಗಲ್ಲ, ಅಂಥದ್ದೇನು ಆಗಲ್ಲ. ಸೊ ಏನೇ ಇದ್ರೂ ನಾವು ನಮ್ಮ ಪ್ರಿಕಾಷನ್ಸ್ ತೊಗೊಂಡ್ಬಿಟ್ಟು ಟೆಸ್ಟಿಂಗ್ ಮಾಡ್ತೇವೆ. ಒಂದು ವೇಳೆ ಪಾಸಿಟಿವ್ ಬಂದಿದೆ ಆದರೆ ಏನಾದರೂ ಇಮಿಡಿಯೇಟ್ ಆಪರೇಷನ್ ಬೇಕು ಅಂದರೆ ಅದು ಕೂಡ ಆಸ್ಪತ್ರೆಯಲ್ಲಿ ನಮ್ಮದು ರೆಸ್ಪಾನ್ಸಿಬಿಲಿಟಿ ನಾವು ಮಾಡಲಿಕ್ಕೆ. ಸೊ ಅದನ್ನು ನಾವು ಡೆಫಿನೆಟ್ಲಿ ಮಾಡ್ತೇವೆ.
ಬಟ್ ಎಷ್ಟು ಪ್ರಿಕಾಷನ್ಸ್ ತಗೊಳ್ಬೇಕು ಮತ್ತೆ ಅದನ್ನೆಲ್ಲ ನೋಡಲಿಕ್ಕೆ ನಾವು ಬಿಫೋರ್ ಆಪರೇಷನ್ ಕೋವಿಡ್ ಟೆಸ್ಟಿಂಗ್ ಮಾಡ್ತೇವೆ ಆಸ್ಪತ್ರೆಯಲ್ಲೇನೆ. ನೀವು ಅದನ್ನು ನಾವು ಆನ್ ದ ಸ್ಪಾಟ್ ಮಾಡ್ತೇವೆ. ಸೊ ನಾವು ನಿಮಗೆ ರಿಪೋರ್ಟ್ ತೋರಿಸಿ ಆಮೇಲೆ ಒಳಗೆ ಬಿಡ್ತೇವೆ, ಆ ಥರ ಎಲ್ಲ ಏನೂ ಇರೋದಿಲ್ಲ. ನೀವು ಇಮಿಡಿಯೇಟ್ ಆಗಿ ಬಂದು ನಾವು ಆಸ್ ಯೂಶುವಲ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೇವೆ, ಮತ್ತು ಆಪರೇಷನ್ ಏನಾದರೂ ಇದ್ದರೆ ಅದರ ಮುಂಚೆ ಕೋವಿಡ್ ಟೆಸ್ಟಿಂಗ್ ಮಾಡ್ತೇವೆ. ಸೊ ನೀವು ಇದು ಕೊರೋನಾ ಟೈಮು, ಪ್ಯಾಂಡಮಿಕ್ಕು, ಭಯ ಆಗುತ್ತೆ ಆಸ್ಪತ್ರೆಗೆ ಬರೋದು, ಇದೆಲ್ಲ ಯೋಚನೆ ಮಾಡಬೇಡಿ. ನೀವು ಆ್ಯಸ್ ಯೂಶುವಲ್ ನಿಮಗೆ ಎಮರ್ಜೆನ್ಸಿ ಇದ್ದಾಗ ಆಸ್ಪತ್ರೆಗೆ ಬನ್ನಿ. ನಾವು ಫುಲ್ ಕೇರ್ ತಗೋತೇವೆ ನಿಮಗೆ. ಅಲ್ಲಿಂದ ಇನ್ಫೆಕ್ಷನ್ ಬರದೇ ಇರೋಕ್ಕೆ ನಾವು ಆದಷ್ಟು ಕೇರ್ ತಗೋತೇವೆ. ನೀವು ಕೂಡ ಮಾಸ್ಕ್ ಹಾಕ್ಕೊಂಡು ಮತ್ತು ಈ ಥರ ಎಲ್ಲ ಪ್ರಿಕಾಷನ್ಸ್ ಫಾಲೋ ಮಾಡಿ. ಸೊ ದಟ್ ನಾವು ಇವಾಗ ನಮಗೇನಂದರೆ, ಇವಾಗ ಸಪೋಸ್ ನೀವು ಟ್ರೀಟ್ಮೆಂಟ್ ಎಮರ್ಜೆನ್ಸಿ ತಗೊಳ್ಳದೆ ಆಮೇಲೆ ಅದು ಇನ್ನೂ ತುಂಬ ಲೇಟ್ ಆಗಬಾರ್ದು. ಸೊ ಅದಕ್ಕೆ ಎಮರ್ಜೆನ್ಸಿ ಇದ್ದಾಗ ಹಾಸ್ಪಿಟಲ್ಗೆ ಡೆಫಿನೆಟ್ಲಿ ಬರಬೇಕು, ಇದೆಲ್ಲ ಯೋಚನೆ ಮಾಡಬೇಡಿ. ಓಕೆ. ಹಾಗೆ ಡಾಕ್ಟರ್, ಇತ್ತೀಚೆಗೆ ಅಪಘಾತ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈ ಅಪಘಾತ ಜಾಸ್ತಿ ಆಗಲು ಮುಖ್ಯ ಕಾರಣವೇನು? ಒಂದೇನಂದ್ರೆ ಕಾರಣ ಬಗ್ಗೆ ಕೇಳೋಣ, ಆದ್ರೆ ಅದಕ್ಕೂ ಮುನ್ನ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಹಲೋ, ಸರ್ ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ, ಓಕೆ, ಅವರು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್, ಇನ್ನೊಮ್ಮೆ ಕಾಲ್ ಟ್ರೈ ಮಾಡಿ. ಹಾಗೆ ಡಾಕ್ಟರ್, ನಾವು ಅಪಘಾತ ಹೆಚ್ಚಾಗಲು ಕಾರಣವೇನು ಅಂತ ಕೇಳಿದೆ. ಹಾಂ, ಸೊ ಅಪಘಾತ ಹೆಚ್ಚಾಗಲು ಕಾರಣವೇನು ಅಂದರೆ, ಈಗ ನಾವು ನೋಡ್ತಾ ಇದ್ದೇವೆ ಜಾಸ್ತಿ ಒಂದು ರೋಡಲ್ಲಿ ಜಾಸ್ತಿ ಜನ ವೆಹಿಕಲ್ಸ್ ತಗೊಂಡು ತುಂಬ ವೆಹಿಕಲ್ಸ್ ಇರುತ್ತೆ ರೋಡಲ್ಲಿ. ಮತ್ತು ಇನ್ನೊಂದೇನು ಅಂದರೆ, ಇವಾಗ ಎಷ್ಟು ಜನ ಸ್ಪೀಡಿಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ಅವ್ರು ನೋಡಿದಾಗ 50% ಆಫ್ ದಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಲ್ಲಿ ಅವರು ಅಸೆಸ್ ಮಾಡಿದಾಗ ಸ್ಪೀಡಿಂಗ್ ಇತ್ತು. ಸೊ ಇದೊಂದು ಮೇಜರ್ ಕಾರಣ. ಮತ್ತೀಗ ಡ್ರೈವ್ ಮಾಡ್ತಿದ್ದಾಗ ಫೋನಲ್ಲಿ ಮಾತಾಡೋದಿರ್ಬೋದು, ಟೆಕ್ಸ್ಟಿಂಗ್ ಮಾಡ್ತಾ ಇರೋದಿರ್ಬೋದು, ಫುಲ್ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು. ಮತ್ತು ಡೆಫಿನೆಟ್ಲಿ ಇವಾಗ ರೋಡ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಎಷ್ಟೊಂದು ಸತಿ ಆ ಥರ ಆಗ್ತದೆ. ಮತ್ತು ಇವಾಗ ನಾವು ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ಈ ಕಡೆ ಕರೆಕ್ಟಾಗಿ ನೋಡಲಿಲ್ಲ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿಲ್ಲ, ಇಂಥದ್ದೆಲ್ಲ ಎಷ್ಟೊಂದು ಕಾರಣಗಳಿರ್ತವೆ. ಸೊ ಅದಕ್ಕೋಸ್ಕರ ನಾವು ಇದೆಲ್ಲ ಕಾರಣದಿಂದ ಜಾಸ್ತಿ ಆಕ್ಸಿಡೆಂಟ್ಸ್ ನೋಡ್ತಾ ಇದ್ದೀವಿ. ಮತ್ತು ಒನ್ ಮೋರ್ ಮೇಜರ್ ಏನು ಅಂದರೆ, ಡ್ರಿಂಕ್ ಮಾಡಿ ಡ್ರೈವ್ ಮಾಡೋದು. ಸೊ ಆ್ಯಕ್ಚುಲಿ ನಾವು ಫುಲ್ ಪ್ರಿಕಾಷನ್ಸ್ ತೊಗೊಂತಿದ್ರು, ಯಾರಾದ್ರು ಡ್ರಿಂಕ್ ಮಾಡಿ ಡ್ರೈವ್ ಮಾಡ್ತಿದ್ರೆ ಅದು ಅವ್ರಿಗೆ ಫುಲ್ ಕಾನ್ಷಿಯಸ್ನೆಸ್ ಇರಲ್ಲ ಅಲ್ವಾ. ಸೊ ಅದು ಕೋಆರ್ಡಿನೇಷನ್ ಸರಿಯಾಗಿರಲ್ಲ. ಸೊ ಆಗ ಆಕ್ಸಿಡೆಂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇಂಥ ಎಲ್ಲ ರೀಸನ್ಸಿಂದ ನಾವು ನೋಡ್ತಾ ಇದ್ದೀವಿ ದಟ್ ಆಕ್ಸಿಡೆಂಟ್ಸ್ ಹೆಚ್ಚಾಗ್ತಾ ಇದೆ. ಮತ್ತು ಆಗಲೇ ಮೆನ್ಷನ್ ಮಾಡ್ದಂಗೆ, ಇದು ಒಂದು ಮೇಜರ್ ಕಾಸ್ ಆಫ್ ಡೆತ್ ಮತ್ತು ಡಿಸೆಬಿಲಿಟಿ ಆಗ್ತಾ ಇದೆ. ಸೊ ಇದೆಲ್ಲ ಕೆಲವೊಂದು ರೀಸನ್ಸು. ಓಕೆ, ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಡಾಕ್ಟರ್? ಹಾಂ, ಸೊ ಮೇಜರ್ ಆಗಿ ನಾನು ಹೇಳ್ದಂಗೆ, ಪ್ರಿವೆನ್ಷನ್ ಇಸ್ ದ ಕೀ. ಸೊ ನಾವು ನಮ್ಮ ಕೈಯಲ್ಲಿ ಏನೇನಾಗತ್ತೋ ಈ ಆಕ್ಸಿಡೆಂಟ್ಸು ಆಗಬಾರ್ದು ಅಂತ ನಾವು ಅದನ್ನು ಡೆಫಿನೆಟ್ಲಿ ಮಾಡಬೇಕು. ನಂಬರ್ ಒನ್ ಏನಂದರೆ, ಈಗ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ, ಸೀಟ್ ಬೆಲ್ಟ್ ಹಾಕೋದು. ಇನ್ಫ್ಯಾಕ್ಟ್ 50% ಇಂಜುರೀಸ್, ಡೆತ್ಸ್, ಸೀರಿಯಸ್ ಇಂಜುರೀಸ್ನ ಸೀಟ್ ಬೆಲ್ಟ್ ಹಾಕೋದ್ರಿಂದ ಪ್ರಿವೆಂಟ್ ಮಾಡ್ಬೋದು 50%. ಅಂದರೆ ಇವಾಗ ಕಾರ್ ಆಕ್ಸಿಡೆಂಟ್ಸಲ್ಲಿ ಆಗ್ತಿರೋ ಡೆತ್ಸು 1 in 2 ಡೆತ್ಸ್ ಕುಡ್ ಹ್ಯಾವ್ ಬಿನ್ ಪ್ರಿವೆಂಟೆಡ್ ಇಫ್ ದ ಪರ್ಸನ್ ವಾಸ್ ವೇರಿಂಗ್ ಅ ಸೀಟ್ ಬೆಲ್ಟ್. ಇಂಥ ಒಂದು ಸಿಂಪಲ್ ವಿಷಯ ಅಲ್ವಾ. ಸಿಮಿಲರ್ಲಿ ಸ್ಕೂಟರಲ್ಲೆಲ್ಲ ಹೋಗುವಾಗ ಹೆಲ್ಮೆಟ್. 60% ಆಫ್ ದ ಹೆಡ್ ಇಂಜುರೀಸ್, ಸೀರಿಯಸ್ ಹೆಡ್ ಇಂಜುರೀಸ್ ಆ್ಯಂಡ್ 30% ಆಫ್ ದ ಡೆತ್ ಬಿಕಾಸ್ ಆಫ್ ಹೆಡ್ ಇಂಜುರಿನ ಹೆಲ್ಮೆಟ್ಸ್ ಹಾಕಿದ್ರೆ ಪ್ರಿವೆಂಟ್ ಮಾಡ್ಬೋದು. ಎಷ್ಟು ಸಿಂಪಲ್ ಅಲ್ವಾ. ಇನ್ನೊಂದು ಹೇಳ್ತಿದ್ದಂಗೆ ಸ್ಪೀಡಿಂಗ್, ಇದು ಸ್ಟಾಟಿಸ್ಟಿಕ್ಸ್ ನೋಡಿದಾಗ ಆಕ್ಸಿಡೆಂಟ್ಸ್ ಎಲ್ಲ ಅನಲೈಸ್ ಮಾಡಿದಾಗ 50% ಆಫ್ ದಿ ಆಕ್ಸಿಡೆಂಟ್ಸಲ್ಲಿ ಸ್ಪೀಡಿಂಗ್ ಆಗ್ತಾ ಇತ್ತು. ಇದನ್ನು ಯಾಕೆ ಮಾಡಬೇಕು? ಸ್ಟಾರ್ಟ್ ಅರ್ಲಿ, ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ಟೈಮಿಗೆ ರೀಚ್ ಆಗ್ಬೋದಲ್ವಾ. ಸೇಮ್ ವೇ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್, ಟೆಕ್ಸ್ಟಿಂಗ್ ವೈಲ್ ಡ್ರೈವಿಂಗ್, ಮತ್ತು ಕಾಲಲ್ಲಿರೋದು, ಇಂಥದ್ದೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ, ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು, ಹೆಲ್ಮೆಟ್ ಹಾಕ್ಕೊಳ್ಳೋದು, ಇಷ್ಟು ಸಿಂಪಲ್ ಸ್ಟೆಪ್ಸ್ ಇಂದ ನಾವು ಡೆಫಿನೆಟ್ಲಿ ಇದು ಏನಂತಾರೆ ಮಾರ್ಟ್ಯಾಲಿಟಿ, ಡಿಸೆಬಿಲಿಟಿ, ಡೆತ್ಸ್ ಎಲ್ಲ ಪ್ರಿವೆಂಟ್ ಮಾಡ್ಬೋದು. ಓಕೆ, ಹಾಗೆ ಡಾಕ್ಟರ್, ಆಕ್ಸಿಡೆಂಟ್ ಆದ ವ್ಯಕ್ತಿ
ಅವರಿಗೇನು ಒಂದು ಪೆಟ್ಟಾಗಿರುವುದಿಲ್ಲ, ಆದರೂ ಕೂಡ ತುಂಬಾ ಹೆದರ್ಕೊಳ್ತಾರೆ. ಆವಾಗ ನಾವು ಆ ವ್ಯಕ್ತಿಯನ್ನು ನೋಡಿದಾಗ ಅವರಿಗೆ ನಾವು ಹೇಗೆ ಸಮಾಧಾನ ಮಾಡಬಹುದು, ಧೈರ್ಯ ತುಂಬಬಹುದು? ಸೊ ಫಸ್ಟ್ ಆಫ್ ಆಲ್ ನಾವು ಭಯ ಪಡ್ಕೊಂಡ್ಬಾರ್ದು. ಬಿಕಾಸ್ ಎಷ್ಟೊಂದು ಸತಿ ಏನಾಗತ್ತೆ ಅಂದ್ರೆ, ಓಕೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ನಮ್ಗೇನೆ ಹೆದರಿಕೆ ಆಗತ್ತಲ್ವಾ. ಸೊ ನಾವು ಕಾಮ್ ಆಗಿರ್ಬೇಕು, ಮತ್ತೆ ನಾವು ಅವರಿಗೆ ಒಂದು ಕೂರಿಸ್ಬಿಟ್ಟು ಇಲ್ಲ ಮಲಗಿಸ್ಬಿಟ್ಟು ಸೇಫ್ ಆಗಿರೋ ಜಾಗದಲ್ಲಿ, ಸೊ ರೋಡ್ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅವ್ರಿಗೆ ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕಾಮ್ ಆಗಿ ಮಲಗಿಸ್ಬಿಟ್ಟು ಅಶ್ಯೂರ್ ಮಾಡಿ ದಟ್ ಪರವಾಗಿಲ್ಲ, ಆಂಬ್ಯುಲೆನ್ಸ್ ಅವ್ರು ಬರ್ತಾ ಇದ್ದಾರೆ, ನಿಯರೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ. ಜಸ್ಟ್ ಕೇಳಿ ವೆದರ್ ಏನಾದ್ರೂ ನಿಮ್ಗೆ ಫೋನ್ ನಂಬರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ, ಸಪೋಸ್ ಅವ್ರು ಒಬ್ಬರೇ ಇದ್ರೆ. ಮತ್ತೆ ನಾವು ಬೇಗ ಆಸ್ಪತ್ರೆಗೆ ಹತ್ರದಲ್ಲೇ ಕರ್ಕೊಂಡು ಹೋಗ್ತೇವೆ, ಆಂಬ್ಯುಲೆನ್ಸ್ ಆನ್ ದ ವೇ ಇದೆ, ಇದೆಲ್ಲ ಮಾತಿನಲ್ಲಿ ಅವ್ರಿಗೆ ರಿಅಶ್ಯೂರ್ ಮಾಡಿ ಮತ್ತೆ ಮಲಗಿಸಿ. ಮತ್ತೆ ಈಗ ನಾವು ಫಸ್ಟ್ ಏಡ್ ಸ್ಟೆಪ್ಸ್ ಏನ್ ಹೇಳಿದ್ವಿ ಅಂದ್ರೆ, ಈಗ ಅದು ಬ್ಲೀಡಿಂಗ್ ಆಗ್ತಾ ಇದ್ರೆ ಅದು ಬ್ಲಡ್ ನೋಡೇನೆ ಎಷ್ಟೊಂದು ಜನ ಹೆದರ್ಕೋತಾರಲ್ವಾ, ಸೊ ಆ ತರ ಎಲ್ಲ ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಪೇನ್ ಇಂದ ಒಂದೊಂದ್ಸತಿ ಹೆದರ್ಕೋತಾರೆ ಜನ. ಸೊ ಆ ಪೇನ್ಗೆ ಇಮಿಡಿಯೇಟ್ ಆಗಿ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ಲಿಕ್ಕೆ ಆಗದಿದ್ರು ಕೂಡ ಏನ್ ಮಾಡ್ಬೋದು ಅಂದ್ರೆ, ಅದು ಇಮೊಬಿಲೈಸೇಷನ್ ಸ್ಪ್ಲಿಂಟ್ ಹಾಕೋದು, ಅದರಿಂದ ಪೇನ್ ಕಮ್ಮಿ ಆಗತ್ತೆ. ಮೂಮೆಂಟ್ ನ ಕಮ್ಮಿ ಮಾಡಿದ್ರೆ ಪೇನ್ ಕಮ್ಮಿ ಆಗತ್ತೆ. ಇಂಥ ನಮ್ ಕಡೆಯಿಂದ ಸಿಂಪಲ್ ಸ್ಟೆಪ್ಸ್ ನಾವು ಮಾಡಿಬಿಟ್ಟು ಅವ್ರಿಗೆ ಯೋಚನೆ ಮಾಡಬೇಡಿ, ಇಮಿಡಿಯೇಟ್ ಆಗಿ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ತೇವೆ ಇಂತ ಒಂದು ಅಶ್ಯೂರೆನ್ಸ್ ಕೊಡಿ. ಮತ್ತೆ ಆದಷ್ಟು ಬೇಗ 108ಗೆ ಫೋನ್ ಮಾಡಿಬಿಟ್ಟು ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಕೊಟ್ಬಿಟ್ಟು ಆಮೇಲೆ ಎಷ್ಟೊತ್ತು ಆಗ್ಬೋದು ಬರಕ್ಕೆ ಅಂತ ಅಪ್ರಾಕ್ಸಿಮೇಟ್ ಟೈಮ್ ಡ್ಯೂರೇಷನ್ ತಗೊಂಡು ಆಂಬ್ಯುಲೆನ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಹಾಗೆ ಡಾಕ್ಟರ್, ನಿಮ್ಮ ಹಾಸ್ಪಿಟಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಅದನ್ನು ವಿವರಿಸಬಹುದಾ? ಸೊ ನಮ್ಮದು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ಆಕ್ಸಿಡೆಂಟ್ ವ್ಯಕ್ತಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೋಸ್ಕರ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಮೇನ್ ಆಗಿ ಒಂದು ನಾನು ವರ್ಕ್ ಮಾಡ್ತಿರೋದು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ. ಸೊ ಎಮರ್ಜೆನ್ಸಿ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದಾರೆ, ಎಮರ್ಜೆನ್ಸಿ ಮೆಡಿಸನ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಿರೋ ಡಾಕ್ಟರ್ಸ್ ಇದ್ದಾರೆ. ಸೇಮ್ ಟೈಮ್ ಇವಾಗ ಸಪೋಸ್ ಆಕ್ಸಿಡೆಂಟ್ ಅಲ್ಲಿ ಫ್ರಾಕ್ಚರ್ಸ್ ಆ ತರ ಆಗಿದೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಥೋಪೆಡಿಕ್ಸ್ ಯೂನಿಟ್ಸ್ ಇದಾರೆ. ಅಂದ್ರೆ ಇವಾಗ ಸ್ಪೈನ್ ಫ್ರಾಕ್ಚರ್ ಆದ್ರೆ ಸ್ಪೈನ್ ಯೂನಿಟ್ ಇದೆ, ಆಮೇಲೆ ಹ್ಯಾಂಡ್ ಫ್ರಾಕ್ಚರ್ ಇದ್ರೆ ಹ್ಯಾಂಡ್ ಸ್ಪೆಷಲೈಸೇಷನ್ ಯೂನಿಟ್ ಇದೆ, ಮತ್ತೆ ರೆಗ್ಯುಲರ್ ಫ್ರಾಕ್ಚರ್ ಹಿಪ್ ಫ್ರಾಕ್ಚರ್ ಎಲ್ಲದಕ್ಕೂ ನೋಡ್ಲಿಕ್ಕೆ ಯೂನಿಟ್ಸ್ ಇದೆ. ಸೇಮ್ ವೇ ಇವಾಗ ಹೊಟ್ಟೆಗೆ ಏಟಿದೆ ಅಂದ್ರೆ ಜನರಲ್ ಸರ್ಜನ್ಸ್ ಇದ್ದಾರೆ, ಎದೆಯಲ್ಲಿ ಏನಾದ್ರೂ ಮೇಜರ್ ಇಂಜುರೀಸ್ ಆಗಿದೆ ಅಂದ್ರೆ ಅದಕ್ಕೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಇದ್ದಾರೆ, ತಲೆಗೆ ಪೆಟ್ಟು ಬೇದಿದ್ರೆ ನಮ್ಗೆ ನ್ಯೂರೋ ಸರ್ಜನ್ಸ್ ಇದ್ದಾರೆ. ಮತ್ತೆ ಇದು 24/7 ಎಲ್ಲರೂ ಅವೈಲೇಬಲ್ ಇದ್ದಾರೆ. ಸೊ ರಾತ್ರಿಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬೆಳಗ್ಗೆ ತನಕ ಆಪರೇಷನ್ ಇಮಿಡಿಯೇಟ್ ಬೇಕು ಅಂದ್ರೆ ಬೆಳಗ್ಗೆ ತನಕ ಯಾರು ವೇಟ್ ಮಾಡಲ್ಲ. ಸೊ ಇಮಿಡಿಯೇಟ್ ಆಗಿ 24/7 ಏನ್ ಟ್ರೀಟ್ಮೆಂಟ್ ಬೇಕೋ ಅದು ನಡೀತಾ ಇರುತ್ತೆ. 24/7 ಇವಾಗ ಸ್ಕ್ಯಾನ್ ಮಾಡ್ಲಿಕ್ಕೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲೇ ಒಳಗಡೆನೆ ಅಲ್ಟ್ರಾಸೌಂಡ್ ಮೆಷಿನ್ ಇದೆ. ಸೊ ನಾವು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡಬಹುದು. ಸಿಟಿ ಸ್ಕ್ಯಾನ್ 24/7 ಅವೈಲೇಬಿಲಿಟಿ ಇದೆ, ಮತ್ತೆ ತುರ್ತು ಚಿಕಿತ್ಸಾ ವಿಭಾಗದ ಪಕ್ಕದಲ್ಲೇ ಇದೆ. ಎಕ್ಸ್ರೇ ಮಷಿನ್ ಕೂಡ ಬೆಡ್ ಸೈಡ್ ಎಕ್ಸ್ರೇಸ್ ಮಾಡಬಹುದು. ಮತ್ತೆ ಸಪೋಸ್ ತುಂಬಾ ರಕ್ತ ಹೋಗಿದೆ ಅಂದ್ರೆ ಬ್ಲಡ್ ಎಲ್ಲ ಬೇಕಲ್ವಾ, ಸೊ 24/7 ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇದೆ, ಮತ್ತೆ ICUs ಇದೆಲ್ಲ ಇರೋದ್ರಿಂದ. ಸೊ ಒಂದು ಆಕ್ಸಿಡೆಂಟ್ ವಿಕ್ಟಿಮ್ಗೆ ಏನು ಕೇರ್ ಬೆಸ್ಟ್ ಕೇರ್ ಕೊಡಬೇಕು ಅಂತ ಎಲ್ಲ ಫೆಸಿಲಿಟೀಸನ್ನು 24/7 ಅವೈಲೇಬಲ್ ಇದೆ. ಓಕೆ, ಹಾಗಾದ್ರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆನ ಕೇಳಬೇಕು. ಸಪೋಸ್ ಆಕ್ಸಿಡೆಂಟ್ ಆದಾಗ ವ್ಯಕ್ತಿ ಕೋಮಾ ಸ್ಟೇಜ್ಗೆ ಹೋದಾಗ ಆವಾಗ ಏನು ಮಾಡಬೇಕು? ಸೊ ಸಪೋಸ್ ಒಬ್ಬರು ಆಕ್ಸಿಡೆಂಟ್ ಆದಮೇಲೆ ಕೋಮಾ ಅಂದರೆ ಪ್ರಜ್ಞೆ ಕಮ್ಮಿ ಆಗಿದೆ ಅಂದರೆ, ಆಗ ನಾವು ಪ್ರಜ್ಞೆ ಕಮ್ಮಿ ಆಗಿರೋದಕ್ಕೆ ಸುಮಾರು ಕಾರಣಗಳಿರ್ಬೋದು. ಒಂದು ತಲೆಗೇನೆ ಪೆಟ್ಟು ಬಿದ್ದಿರೋದ್ರಿಂದ ಇರಬಹುದು. ಒಂದೊಂದ್ಸತಿ ಈಗ ಸಪೋಸ್ ಬೇರೆ ಇಂಜುರಿಯಿಂದ ತುಂಬ ರಕ್ತ ಹೋಗಿದೆ ಆಯ್ತಾ, ಬ್ಲೀಡಿಂಗ್ ಆಗಿದೆ, ಬಿ ಪಿ ಕಮ್ಮಿ ಆಗಿದೆ, ಆಕ್ಸಿಜನ್ ಸರಿಯಾಗಿ ಸಿಗ್ತಿಲ್ಲ, ಅದರಿಂದ ಕೂಡ ಪ್ರಜ್ಞೆ ಕಮ್ಮಿ ಇರಬಹುದು. ಸೊ ಈ ತರ ನಾವು ಒಂದು ವ್ಯಕ್ತಿಗೆ ಪ್ರಜ್ಞೆ ಇಲ್ಲ ಅಂದ್ರೆ ಫಸ್ಟ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಎದೆ ಬಡಿತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಸಪೋಸ್ ಈಗ ಪ್ರಜ್ಞೆ ಕಮ್ಮಿ ಆಗಿದೆ, ಉಸಿರಾಟ ಇಲ್ಲ, ಮತ್ತೆ ಎದೆ ಬಡಿತ ಇಲ್ಲ ಅಂತ ನಾವು ಇಲ್ಲಿ ರಕ್ತನಾಳ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ಲಿಲ್ಲ, ಆಗ ನಾವು ಇಮಿಡಿಯೇಟ್ ಆಗಿ CPR ಶುರು ಮಾಡಬೇಕು. ಸೊ ಅದು ಚೆಸ್ಟ್ ಕಂಪ್ರೆಷನ್ಸ್ ಅಂತ ಏನ್ ಹೇಳ್ತೇವೆ, ಕೈಯಲ್ಲಿ ಎರಡು ಇದು ಫಿಸ್ಟ್ ಮಾಡಿಬಿಟ್ಟು ಕಂಪ್ರೆಷನ್ಸ್ ಕೊಡ್ಬೇಕು. ನೆಕ್ಸ್ಟ್ ಇದ ಸಪೋಸ್ ಇವಾಗ ಪ್ರಜ್ಞೆ ಕಮ್ಮಿ ಇದೆ ಬಟ್ ಉಸಿರಾಡ್ತಾ ಇದ್ದಾರೆ, ಈ ತರ ಸಿಚುಯೇಷನ್ ಅಲ್ಲಿ ತಲೆಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ, ಬಿ ಪಿ ಕಮ್ಮಿ ಇದೆಯಾ, ಇಂಟರ್ನಲ್ ಬ್ಲೀಡಿಂಗ್ ಇದೆಯಾ ಅಂತ ನೋಡಬೇಕು. ಸೊ ಆಗ ನಾವೇನ್ ಮಾಡ್ತೇವೆ ಅಂದ್ರೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ತಲೆ ಸ್ಕ್ಯಾನ್ ಮಾಡ್ತೇವೆ. ಒಂದೊಂದ್ಸತಿ ತಲೆ ಸ್ಕ್ಯಾನ್ ಅಲ್ಲಿ ತುಂಬಾ ದೊಡ್ಡ ಬ್ಲೀಡಿಂಗ್ ಇದೆ, ಮತ್ತೆ ಅವ್ರ ಆಪರೇಷನ್ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ತೇವೆ.
ಒಂದೊಂದ್ಸತಿ ಆಪರೇಷನ್ ಮಾಡೋ ತರ ಸ್ಥಿತಿ ಇರಲ್ಲ, ಅಥವಾ ಒಂದು ಡಿಫ್ಯೂಸ್ ಆಕ್ಸಿಡೆಂಟಲ್ ಇಂಜುರಿ ಅಂತ ಹೇಳ್ತೇವೆ. ಆಗ ಅಂದ್ರೆ ಆಪರೇಷನ್ಗೆ ಮಾಡ್ಲಿಕ್ಕೆ ಆ ತರ ಒಂದು ಸ್ಥಿತಿ ಇರಲ್ಲ, ಬಟ್ ಪ್ರಜ್ಞೆ ಕಮ್ಮಿ ಇರುತ್ತೆ. ಸೊ ವೆದರ್ ಅವರು ಎಷ್ಟು ರಿಕವರಿ ಆಗ್ತಾರೆ ಅದೆಲ್ಲ ನಮ್ಮ ನರ ಸರ್ಜನ್ ಡಾಕ್ಟರು ಅವ್ರಿಗೆ ಅಡ್ಮಿಷನ್ ಮಾಡಿ ಅಬ್ಸರ್ವೇಷನ್ ಮಾಡಿಬಿಟ್ಟು ಫರ್ದರ್ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಓಕೆ, ಹಾಗೆ ಡಾಕ್ಟರ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರತಿ ನಿಮಿಷ ವರ್ಲ್ಡಲ್ಲಿ ಈ ಟ್ರಾಮಾಯಿಂದ 9 ಜನ ನಿಧನರಾಗ್ತಾರೆ. ಇದು ಒಂದು ಸೀರಿಯಸ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್. ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂದರೆ ಅದು ನಮ್ಮೆಲ್ಲರ ಕೈಯಲ್ಲಿದೆ. ಸಿಂಪಲ್ ಮೆಷರ್ಸ್ ನಾವು ಹೇಳ್ದಂಗೆನೆ, ಕಾರಲ್ಲಿ ಹೋಗ್ತಿದ್ದೀರಾ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಸ್ಕೂಟರಲ್ಲಿ ಹೋಗ್ತಿದ್ದೀರಾ ಹೆಲ್ಮೆಟ್ ಹಾಕ್ಕೊಳ್ಳಿ, ಡ್ರಿಂಕ್ ಆದಮೇಲೆ ಡ್ರೈವ್ ಮಾಡಬೇಡಿ, ಕ್ಯಾಬ್ ತೊಗೊಳ್ಬೋದು ಇಲ್ಲಾಂದರೆ ಯಾರು ಫ್ರೆಂಡ್ ನಿಮ್ಮನ್ನ ಡ್ರೈವ್ ಮಾಡ್ಬೋದು. ಡ್ರೈವ್ ಮಾಡ್ತಿದ್ದಾಗ ಟೆಕ್ಸ್ಟಿಂಗ್ ಫೋನ್ ಯೂಸ್ ಮಾಡಬೇಡಿ. ಇಂಥ ನಿಮ್ಮ ಸಿಂಪಲ್ ಮೆಷರ್ಸ್ ನೀವು ಏನು ಮಾಡ್ಬೋದು ಅದರಿಂದ ನಾವು ಎಷ್ಟೊಂದು ಆಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡ್ಬೋದು, ಡೆತ್ಸ್ನ ಪ್ರಿವೆಂಟ್ ಮಾಡ್ಬೋದು. ಸೇಮ್ ಟೈಮ್ ಸಪೋಸ್ ನೀವು ಯಾರಾದರೂ ಆಕ್ಸಿಡೆಂಟ್ ವಿಕ್ಟಿಮ್ನ ನೀವು ನೋಡಿದರೆ ನೀವು ಧೈರ್ಯ ತಗೊಳ್ಳಿ. ನೀವು ಏನು ನಾನು ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಡಿ. ಆಗಲ್ಲ ನಿಮಗೇನು ಪ್ರಾಬ್ಲಮ್ ಅದರಿಂದ, ಲೀಗಲಿ ಕೂಡ ಆಗಲ್ಲ. ಆಗ ನೀವು ಇಮಿಡಿಯೇಟ್ ಆಗಿ ಕರ್ಕೊಂಡು ಬರಬೇಕು, ಅರ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಆದಷ್ಟು ಬೇಗ ಫಸ್ಟ್ ಏಡಿಗೆ ಫರ್ದರ್ ಮಾಡಲಿಕ್ಕೆ ನೀವು ತಲುಪಿಸ್ಬೇಕು. ಸೇಮ್ ಟೈಮ್ ಸಿಂಪಲ್ ಮೆಷರ್ಸ್, ಬ್ಲೀಡಿಂಗ್ ತುಂಬ ಆಗ್ತಾ ಇದೆ ಅಂದರೆ ಜಸ್ಟ್ ಒಂದು ಕ್ಲೀನ್ ಕ್ಲಾತಿಂದ ಕಂಪ್ರೆಷನ್ ಕೊಡೋದಿರ್ಬೋದು, ಫ್ರ್ಯಾಕ್ಚರ್ ಅಂತ ನಿಮಗೆ ಅನಿಸಿದ್ರೆ ಒಂದು ಸಿಂಪಲ್ ಆಗಿ ಮಾಡ್ಬೋದು, ಸ್ಪ್ಲಿಂಟ್ ಎಲ್ಲ ಯೂಸ್ ಮಾಡಿಬಿಟ್ಟು ನಾವು ಹೇಳಿದ್ವಲ್ಲ ನ್ಯೂಸ್ ಪೇಪರ್ ರೋಲ್ ಮಾಡಿ ಅಂತ ಒಂದು ಸಿಂಪಲ್ ಮೆಷರ್ಸಿಂದ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ. ಸೊ 108ಗೆ ಫೋನ್ ಮಾಡಿ, ಇಲ್ಲ ನಮ್ಮದು ಹಾಸ್ಪಿಟಲ್ ಆ್ಯಂಬುಲೆನ್ಸಸ್ ನಂಬರ್ಸ್ ಇರುತ್ತೆ, ಕಸ್ತೂರ್ಬಾ ಹಾಸ್ಪಿಟಲ್ ಆ್ಯಂಬುಲೆನ್ಸ್ ಕೂಡ 24/7 ಅವೈಲೇಬಲ್ ಇರುತ್ತೆ, ಇದಕ್ಕೆಲ್ಲ ಫೋನ್ ಮಾಡಿಬಿಟ್ಟು ಆದಷ್ಟು ಬೇಗ ನೀವು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ನೀವು ಪೇಷಂಟ್ನ ತಲುಪಿಸ್ಬೇಕು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ ಡಾಕ್ಟರ್, ಹಾಗೆ ನಮ್ಮ ಈ ಕಾರ್ಯಕ್ರಮದ ಮೂಲಕ ಒಂದೊಳ್ಳೆ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಿಶ್ವ ಅಪಘಾತ ದಿನ, ಇದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾ 24/7.